नमस्कार मेगा सुद्दी विशेष चर्चा कार्यक्रम के स्वागत नानु संपत् वंडारु इवत्तिन मेगा सुद्दी कार्यक्रम नावु चर्चे माड्ता इरुवंत विषय होटेल ಒಂದಕಡೆಯಲ್ಲಿ ಸರ್ಕಾರದಿಂದ ಪರ್ಮಿಷನ್ ಇದೆ ದಿನದ 24 ಗಂಟೆಯೂ ಕೂಡ ಹೋಟೆಲ್ ಓಪನ್ ಇರಬಹುದು ಅಂತ ಹೇಳಿ ಆದರೆ ಪೊಲೀಸ್ ಇಲಾಖೆಯಿಂದ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಅನ್ನುವಂತದಾಗಿ ಹೋಟೆಲ್ ಮಾಲೀಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ದಿನದ 24 ಗಂಟೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಓಪನ್ ಇರಬೇಕಾ ಹೋಟೆಲ್ನ ಅಗತ್ಯ ದಿನದ ಒಂದು ದಿನಕ್ಕೂ ಕೂಡ ಇದೆಯಾ ಅನ್ನುವಂತದಾಗಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ ದಿನದ 24 ಗಂಟೆಯೂ ಕೂಡ ಹೋಟೆಲ್ ಓಪನ್ ಇದ್ದರೆ ನಾವು ಜನರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡ್ತೀವಿ ಅನ್ನುವಂತದಾಗಿ ಹೇಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತೀವಿ ಇದೇ ನಮ್ಮ ಚರ್ಚಾ ವಿಷಯ ಹೋಟೆಲ್ 20/7 ವಿಳಂಬ ಏಕೆ ಇಪ್ಪತ್ನಾಲ್ಕು ಗಂಟೆ ಹೋಟೆಲ್ ಓಪನ್ ಗೆ ಅನುಮತಿಯನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ ಆದರೆ ಇನ್ನು ಮಾರ್ಗಸೂಚಿಯನ್ನು ಪೊಲೀಸರು ಪ್ರಕಟ ಮಾಡಿಲ್ಲ ಬೆಂಗಳೂರಿನ ಹೋಟೆಲ್ ಮಾಲೀಕರು ಹೀಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಶೀಘ್ರವೇ ಮಾರ್ಗಸೂಚಿ ಪ್ರಕಟ ಆಗಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಮನವಿ ಅಥವಾ ಒತ್ತಾಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರು ಈಗಾಗಲೇ ಗೃಹ ಸಚಿವರ ಬಳಿಯೂ ಕೂಡ ಈ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಕಾದು ನೋಡಬೇಕು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ನೀಡುತ್ತೆ ಅಂತ ಹೇಳಿ ಹಾಗೇನೇ ಈ ಸಂಬಂಧ ಹೋಟೆಲ್ ಮಾಲೀಕರು ಏನು ಹೇಳ್ತಾರೆ ಬನ್ನಿ ನೋಡೋಣ 24/7 ಎಲ್ಲಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಗಳು ತೆರೆದಿಡಲು ಅವಕಾಶ ಮಾಡಿ ಕೊಟ್ಟಿರುವುದನ್ನು ನಾವು ಸ್ವಾಗತಿಸುತ್ತಿದ್ದೇವೆ ಹೀಗಿದ್ದರೂ ಬೆಂಗಳೂರು ಪೊಲೀಸ್ ಕಮಿಷನರ್ ಇನ್ನು ಸತತದ ಮಾರ್ಗಸೂಚಿಯನ್ನು ಹೊರಡಿಸಿರುವುದಿಲ್ಲ ಈಗಾಗಲೇ ಗೃಹ ಸಚಿವರನ್ನು ಹಾಗೂ ಕಮಿಷನರಿಗೆ ಇದರ ಬಗ್ಗೆ ಮನವಿ ಮಾಡಿರುತ್ತೇವೆ ಆದಷ್ಟು ಬೇಗ ಎಲ್ಲ ಹೋಟೆಲ್ಗಳು 24/7 ತೆರೆದಿಡಲು ಮಾರ್ಗಸೂಚಿ ಬರಬಹುದೆಂದು ನಿರೀಕ್ಷೆಯಲ್ಲಿದ್ದೇವೆ ರಾಜ್ಯ ಸರ್ಕಾರ 24/7 ಎಲ್ಲ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಗಳು ತೆರೆದಿಡಲು ಅವಕಾಶ ಮಾಡಿ ಕೊಟ್ಟಿರುವುದನ್ನು ನಾವು 24 ಗಂಟೆ ಹೋಟೆಲ್ ಓಪನ್ ಆಗಬೇಕು ಇದಕ್ಕೆ ಪೊಲೀಸ್ ಇಲಾಖೆ ಅನುಮತಿಯನ್ನು ಕೊಡಬೇಕು ಎನ್ನುವಂತದ್ದು ಹೋಟೆಲ್ ಮಾಲೀಕರ ಒತ್ತಾಯ ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಮೊದಲನೇದಾಗಿ ರವಿಶೆಟ್ಟಿ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಹೋಟೆಲ್ ಮಾಲೀಕರು ಕಾರ್ಮಿಕ ಮುಖಂಡರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತ ಬಸವರಾಜ್ ಮಾಲಗತ್ತಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೇ ಮಧುಕರ್ ಶೆಟ್ಟಿ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೇನೇ ಪಿಸಿ ರಾವ್ ಅಧ್ಯಕ್ಷರು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾಗೇನೇ ಹೋಟೆಲ್ ಮಾಲೀಕರಾಗಿರುವಂತ ಉದಯ ಶೆಟ್ಟಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಶೆಟ್ಟಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಎಸ್ ನಾನು ನೇರವಾಗಿ ಮಧುಕರ್ ಶೆಟ್ಟಿ ಅವರ ಬಳಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಸರ್ ಈಗ 24 ಗಂಟೆ ಹೋಟೆಲ್ ಓಪನ್ ಗೆ ಒತ್ತಾಯ ಕೇಳಿ ಬರ್ತಾ ಇದೆ ಸರ್ ಒಂದು ದಿವಸ ಒಂದು ದಿನವಿಡೀ ಹೋಟೆಲ್ ಓಪನ್ ಇದ್ರೆ ನೀವು ಜನರಿಗೆ ಸರ್ವಿಸ್ ಅನ್ನು ಕೊಡೋಕೆ ಸಾಧ್ಯ ಆಗುತ್ತಾ ಸರ್ ಖಂಡಿತವಾಗಿಯೂ ಕೂಡ ಸರ್ವಿಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 24 ಗಂಟೆಗಳ ಸರ್ವಿಸ್ ಗಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಇರಬಹುದು ಹಾಗೆಯೇ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಹಲವು ಬಾರಿ ನಮ್ಮ ಮನವಿಯನ್ನ ಪರಿಗಣಿಸಿ ಅವರು ನಮಗೆ ಈಗ ಪರ್ಮಿಷನ್ ಕೊಟ್ಟಿದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಬಹುಶಃ ಇದು ಹೋಟೆಲ್ಗಳಿಗೆ ಮಾತ್ರ ಅಲ್ಲ ಇದು ಸಾಮಾನ್ಯವಾಗಿ ಗ್ರಾಹಕರಿಗೆ ಇದರಿಂದ ಲಾಭ ಇರ್ತದೆ ಈಗ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾವು ಮಾಡಿದೀವಿ ಅಂತಾರಾಷ್ಟ್ರೀಯ ಪ್ರವಾಸಿಗರು ಬೆಂಗಳೂರಿಗೆ ಬಂದಾಗ 10 ಗಂಟೆಗೋ 11 ಗಂಟೆಗೋ ನಿಮಗೆ ಆಹಾರ ಸಿಗುವುದಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ ಅದರ ಜೊತೆಗೆ ನಮ್ಮ ಹೋಟೆಲ್ ಇಂಡಸ್ಟ್ರಿ ಅನ್ನುವಂಥದ್ದು ಕೂಡ ಎಸೆನ್ಷಿಯಲ್ ಸರ್ವಿಸ್ ಗೆ ಬರ್ತದೆ ಖಂಡಿತ ಈಗ ಹಾಸ್ಪಿಟಲ್ ಇರ್ತದೆ ಮೆಡಿಕಲ್ ಶಾಪ್ ಹಾಕಿದೆ ಸಾರಿಗೆ ವ್ಯವಸ್ಥೆಗಳು ಹಾಕಿದ್ದಾವೆ ಆ ರೀತಿಯಲ್ಲೂ ಕೂಡ ನಮ್ಮ ಹೋಟೆಲ್ ಇಂಡಸ್ಟ್ರಿ ಆ ಲೆವೆಲ್ ಅಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಗ್ರಾಹಕನಿಗೆ
ಔಷಧ ಎಷ್ಟು ಮುಖ್ಯವಾಗಿರುತ್ತೆ ಆಹಾರವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹೌದು, ಸಾಮಾನ್ಯವಾಗಿ 24 ಗಂಟೆ ನಮ್ಗೆ ಸರ್ವಿಸ್ ಕೊಟ್ಟರು ಕೂಡ ಎಲ್ಲಾ ಹೋಟೆಲ್ ಉದ್ಯಮಿಗಳು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಜನ ನಿಮಿಟ ಪ್ರದೇಶ ಇಲ್ಲೇ ಇರಬಹುದು, ಏರ್ಪೋರ್ಟ್ ಜಾಗದಲ್ಲಿ ಏರ್ಪೋರ್ಟ್ ರೋಡ್ ಇರಬಹುದು, ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಗಳಲ್ಲಿ ಈ ಸರ್ವಿಸ್ ಅನ್ನು ಕೊಡ್ಲಿಕ್ಕೆ ಮಾತ್ರ ವ್ಯವಸ್ಥೆ ಇರ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ, ಅದು ಜನ ನಿಬಿಡ ಪ್ರದೇಶದಿಂದ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನೇ ನೀವು ರೆಸಿಡೆನ್ಸಿ ಲೇಔಟ್ ತಗೊಂಡಾಗ ರಾತ್ರಿ 1 ಗಂಟೆಗೂ 2 ಗಂಟೆವರೆಗೂ ನಮಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣಗೊಳ್ಳುವಂತದ್ದು ಈ ಜಿಲ್ಲೆಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಹುಬ್ಳಿ ಧಾರವಾಡದಲ್ಲಿ ರಾತ್ರಿ 10 ಗಂಟೆಗೆ ಬಂದು ಪೊಲೀಸ್ ಅವರು ಅಲ್ಲಿ ಒಂದು ಶಾಂತಿ ಸಾಗರ್ ಜ್ಯೂಸ್ ಸೆಂಟರ್ ಅಂತ ಇದೆ, ರಾತ್ರಿ 10 ಗಂಟೆಗೆ ಬಂದು ಕ್ಲೋಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಪಕ್ಕದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಬಾರ್ ಅಂಡ್ ರೆಸ್ಟ್ ಅವರು 1 ಗಂಟೆವರೆಗೆ ಓಪನ್ ಇಡಬಹುದು ಅಂತ ಹೇಳಿ. ಪಕ್ಕದ ಬಾರ್ ವೈನ್ ಶಾಪ್ ಓಪನ್ ಇರ್ತದೆ, ಆದ್ರೆ 10 ಗಂಟೆಗೆ ಕೊಡುವಂತ ಆರೋಗ್ಯ ಬಹಳ ಅತಿ ಮುಖ್ಯವಾಗಿ ಬೇಕಾಗಿರುವಂತ ವಸ್ತುವನ್ನ ನೀವು ಓಪನ್ ಮಾಡಬಾರ್ದು ಹೇಳಿ ಬಂದ್ ಮಾಡ್ತಾರೆ. ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ರವಿಶೆಟ್ರೆ, ಗಮನಿಸ್ತಾ ಇದ್ವಿ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ, ಪೊಲೀಸ್ ಇಲಾಖೆಯಿಂದ ಆದೇಶ ಬರಬೇಕು, ಮಾರ್ಗಸೂಚಿ ಪ್ರಕಟ ಆಗ್ಬೇಕು, ನಿರೀಕ್ಷೆ ಮಾಡ್ತಾ ಇದ್ರಿ ನೀವು ಕೂಡ, ಯಾವಾಗ ಮಾರ್ಗಸೂಚಿ ಪ್ರಕಟ ಆಗ್ತಾ ಇದೆ ಅಂತೇಳಿ, ಯಾಕೆ ಡಿಲೇ ಅಂತ ಹೇಳಿದ್ರೆ? ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಹಳ ಶ್ರೇಷ್ಠ ವ್ಯಕ್ತಿ ಇದ್ದಾರೆ, ಬಹಳ ಅತ್ಯುತ್ತಮ ವ್ಯಕ್ತಿ ಇದ್ದಾರೆ. ಯಾಕೆಂದ್ರೆ ಬಹಳಷ್ಟು ವಿಷಯಗಳಲ್ಲಿ ಅವರ ಖಡಕ್ನೆಸ್ ಇಷ್ಟ. ಆದ್ರೆ ಈ ವಿಷಯದಲ್ಲಿ ಯಾಕೆ ತಡ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನಮಗೆ, ಅವರೇ ತಡ ಮಾಡ್ತಾ ಇದ್ದಾರೋ ಅಥವಾ ತಡ ಮಾಡ್ಲಿಕ್ಕೆ ಹಿಂದ್ಗಡೆಯಿಂದ ಏನಾದರೂ ರಾಜಕಾರಣ ಏನಾದರೂ ನಡೀತಾ ಇದೆಯೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅವರು ನಮ್ಮ ಮಧುಕರ್ ಶೆಟ್ಟರ್ ಹೇಳಿದ್ರು, ಯಾಕಂದ್ರೆ ಅವರು ಹೋಟೆಲ್ ಸಂಘದ ಉಪಾಧ್ಯಕ್ಷ ಇದ್ದಾರೆ, ಅವ್ರು ಹೇಳಿದ್ರು. ಹಾಗೆ ಈ ಹಿಂದೆ ಕೂಡ ಬಹಳಷ್ಟು ಸಭೆಗಳನ್ನು ಕೂಡ ನಮ್ಮ ಜಿ ಕೆ ಶೆಟ್ಟರ ನೇತೃತ್ವದಲ್ಲಿ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷ ಆಗಿರ್ಬೋದು ಅಥವಾ ರಾವ್ ಅವರು ಆಗಿರ್ಬೋದು ಇವರ ನೇತೃತ್ವದಲ್ಲಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಹೌದು, ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ, ನಮ್ಮ ಮಧುಕರ್ ಶೆಟ್ಟರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಮೆಡಿಷನ್ ಏನಿದೆಯೋ ಅದು ಇಂಪಾರ್ಟೆಂಟ್, ಆದ್ರೆ ಹಾಗೆ ನಮ್ದು ಓಪನ್ ಇಡಬೇಕು ಅಂತೇಳಿ. ನನ್ನ ಅನಿಸಿಕೆ ಪ್ರಕಾರ ಮೆಡಿಷನ್ ಕಿಂತ ಫಸ್ಟ್ ಫುಡ್ ಓಪನ್ ಇಡಬೇಕು, ಅದೇ ಇಂಪಾರ್ಟೆಂಟ್. ಆ ಮೆಡಿಷನ್ ತಿನ್ಬೇಕಂದ್ರೆ ಫುಡ್ ಬೇಕು. ಆ ಫುಡ್ನೇ ನೀವು ಇಡದೇನೆ ಮೆಡಿಕೇಶನ್ ಇಟ್ಟರೆ ಬರೀ ಮೆಡಿಷನ್ ತಿಂದ್ರೆ ಏನಾಗ್ತದೆ? ಹಾಗಾಗಿ ಈ ಫುಡ್ನ ಈಗ ನೀವು ಬೇಡದ ಒಂದು ಬಾರ್ಗಳಿಗೆ ನೀವು ಅವಕಾಶವನ್ನು ಕೊಡ್ತೀರಿ, ಕುಣಿಲಿಕ್ಕೆ ಅವಕಾಶ ಬೆಳಗ್ಗೆವರೆಗೆ ಕೊಡ್ತೀರಿ. ಅದು ಹೇಗೆ ಇನ್ನರ್ ಅಲ್ಲಿ ಔಟರ್ ಅಲ್ಲಿ ಎಲ್ಲ ಕಡೆನೂ ನಡೀತದೆ. ಕುಣಿಲಿಕ್ಕೆ ಬೇಡದ ಪಬ್ಬು ಲೈವ್ ಬ್ಯಾಂಡ್ಸ್ ಗಳು ಅಂತೇಳಿ ಓಪನ್ ಮಾಡ್ಬಿಟ್ಟು ಅನಧಿಕೃತವಾಗಿ ನಡೆಯೋದಕ್ಕೆ ಬೆಳಗ್ಗೆವರೆಗೆ ಅವಕಾಶ ಕೊಡ್ತೀರಿ. ಬೆಂಗಳೂರು ನಗರ ಬೆಳೆದಿದೆ, ಇದು ಜಾಗತಿಕ ಮಟ್ಟದಲ್ಲಿ ತನ್ನ ಗುರುತನ್ನು ಸಾಬೀತುಪಡಿಸಿದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ 10 ಗಂಟೆ ಮೇಲೆ ಫುಡ್ ಸಿಗಲ್ಲ. ಇದೆಲ್ಲ ಒಂದು ಈ ಒಂದು ರಾಜಧಾನಿಗೆ ಒಂದು ಕಳಂಕ ಇದ್ದ ಹಾಗೆ. ಈ ಕಳಂಕ ನಿವಾರಿಸಬೇಕು ಅಂತ ಹೇಳಿದ್ರೆ ಫುಡ್ಡಿನ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಎಷ್ಟೋ ಜನ ಇವತ್ತು ಹಸಿವಿನಿಂದ ಮಲಗಬೇಕಾದ ಪರಿಸ್ಥಿತಿ, ಎಲ್ಲಿ ಬಿಸ್ಕೆಟ್ ಇದೆ ಎಲ್ಲಿ ಬ್ರೆಡ್ ಇದೆ ಅಂತ ನೋಡುವಂತ ಪರಿಸ್ಥಿತಿ ಬಂದಿದೆ. ಅದು ಎಲ್ಲಿ ಸಿಗ್ತದೆ? ಬಾರಿನ ಎದುರುಗಡೆ ಹೋದ್ರೆ ಸಿಗ್ತದೆ ಅಷ್ಟೇ, ಮತ್ತೆ ಇನ್ ಬೇರೆ ಎಲ್ಲೂ ಇರಲ್ಲ, ಯಾಕಂದ್ರೆ ಇರಕ್ ಬಿಡ್ತಾ ಇಲ್ಲ. ಸೊ ಅದನ್ನ ಫುಡ್ ವ್ಯವಸ್ಥೆಯನ್ನ ಬೆಳಗ್ಗೆ ದಿನದ 24 ಗಂಟೆ ಕೂಡ, ವರ್ಷದ 365 ದಿನಗಳು ಕೂಡ ಫುಡ್ಗಳು ಸಿಗುತ್ತೆ ಇಂತಲ್ಲಿ, ಯಾವಾಗ ಬೇಕಾದ್ರೂ ನಾನು ಊಟ ಮಾಡಬಹುದು ಅಂತ. ಯಾಕಂದ್ರೆ ನೋಡಿರ್ಬೋದು ನೀವು, ಕಂಪನಿಗಳೆಲ್ಲ ಇವಾಗ ಹಗಲು ರಾತ್ರಿ ಒಂದೇ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೆ ಆಹಾರದ ವ್ಯವಸ್ಥೆಯನ್ನು ನಾವೇನ್ ಮಾಡಿದೀವಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೇನೆ ಅಂದ್ರೆ ಮೇನ್ ಊಟ ಅದನ್ನ ಒದಗಿಸ್ತೇನೆ, ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕೆಲಸಗಳನ್ನ ಮಾಡಿಸ್ತಾ ಇದೀವಿ. ಇದು ಒಳ್ಳೇದಲ್ಲ. ಮತ್ತೆ ಮಾನ್ಯ ದಯಾನಂದ್ ಸರ್ ಅವರು ಕಮಿಷನರ್, ಬೆಂಗಳೂರು ಕಮಿಷನರ್ ಅಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ ಅಂತ. ಈ ನಾವು ಹೋಟೆಲ್ಗಳು, ಊಟದ ಹೋಟೆಲ್ಗಳು ಇವೆಲ್ಲ ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ಇಲ್ಲಿ ಗಲಾಟೆಗಳಲ್ಲಿ ಆಗೋದು ಕಡಿಮೆ. ಅದೇ ಬಾರು ಪಬ್ಬು ಕ್ಲಬ್ ಅಲ್ಲೆಲ್ಲ ಆದ್ರೆ ಗಲಾಟೆಗಳಾಗುತ್ತೆ. ದಯವಿಟ್ಟು ಇದಕ್ಕೆ ಮೀನಮೇಷ ಎಣಿಸ್ತೇನೆ. ತಕ್ಷಣವಾಗಿ ಅನುಮತಿಯನ್ನು ಕೊಟ್ಟು ದಿನದ 24 ಗಂಟೆಗಳು ಕೂಡ ಹೋಟೆಲ್ ಓಪನ್ ಇರಬೇಕು. ಮೇನ್ ಬೇಕಾಗಿದೆ ಮನುಷ್ಯನಿಗೆ ದುಡಿಯೋದು ಏನಕ್ಕೆ? ಖಂಡಿತ ತಿನ್ಲಿಕ್ಕಾಗಿ. ಅದನ್ನಾದ್ರೂ ನೀಟಾಗಿ ಎಲ್ರಿಗೂ ಸಿಗುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ವೆಲ್ 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 ಬಾಲಗತಿ ಸರ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಸರ್, ಈಗ ಪೊಲೀಸ್ ಇಲಾಖೆಯ ಮಾರ್ಗಸೂಚಿ ಪ್ರಕಟ ಆಗ್ಬೇಕು, ಪ್ರಕಟ ಆಗೋಕೆ ಯಾಕೆ ಡಿಲೇ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಗತ್ಯ ಇದೆಯಾ ಸರ್ ಬೆಂಗಳೂರಿನಲ್ಲಿ ದಿನದ 24 ಗಂಟೆ ಹೋಟೆಲ್ ಓಪನ್ ಆಗಿರುವಂತ ಅಗತ್ಯ ಇದೆಯಾ? ಹೇಗೆ? ಇದು ರಾಜಧಾನಿ ಆಗಿರೋದ್ರಿಂದ ಹೌದು ಎಲ್ಲ ಫ್ಲೋಟಿಂಗ್ ಪಾಪ್ಯುಲೇಷನ್ ಬಹಳ ಇರ್ತದೆ, ಹೊರಗಡೆಯಿಂದ ಜನ ಸಾಕಷ್ಟು ಜನ. ಹೌದು, ದಿನಕ್ಕೆ 10 ಲಕ್ಷ ಹೊರಗಡೆಯಿಂದ ವೆಹಿಕಲ್ಗಳು ಬರ್ತವೆ ಬೆಂಗಳೂರಿಗೆ. ದಿನಕ್ಕೆ 10 ಲಕ್ಷ ವೆಹಿಕಲ್ಗಳು ಇಲ್ಲಿ ಬರ್ತವೆ, ಫ್ಲೋಟಿಂಗ್ ಬರ್ತವೆ. ಆ ನಂತರ ಇವು ನಮ್ಮ ಇವರು ಶೆಟ್ಟರ್ ಹೇಳಿದಾಗೆ
10 ಗಂಟೆ ಮೇಲೆ ಎಲ್ಲಾ ಇಂಟರ್ನ್ಯಾಷನಲ್ ಫ್ಲೈಟ್ ಲ್ಯಾಂಡಿಂಗ್ ಟೇಕ್ ಆಫ್ ಆಗೋದು ಖಂಡಿತ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆ 5 ಗಂಟೆ ವರೆಗೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರ್ತವೆ ಹೌದು ಮತ್ತು ಹೊರಗೆ ಬಂದವರಿಗೆ ಅಲ್ಲಿಂದ ಅದು ಟ್ಯಾಕ್ಸಿ ಅವರು ತಗೊಂಡು ಹೋಗ್ಬೇಕು ಮತ್ತೆ ಕರ್ಕೊಂಡು ಬರಬೇಕು ಅವ್ರಿಗೆ ಏನಾದರೂ ಚಾಗಿ ಊಟ ಗೀಟ ಏನಾದರೂ ಬೇಕಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಬೇಕಾಗುತ್ತೆ ಅದಕ್ಕೆಲ್ಲ ಅವಶ್ಯಕತೆ ಇರೋದ್ರಿಂದ ಇದು ಅವಶ್ಯ ಇದೆ ಇದು 24 ಅವರ್ಸ್ ಹೋಟೆಲ್ ಅಂಡ್ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಓಪನ್ ಆಗೋದು ಅವಶ್ಯಕತೆ ಇದೆ ಆದ್ರೆ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ಅದು ನೋಟಿಫಿಕೇಶನ್ ಆಗಬೇಕು ಗವರ್ಮೆಂಟ್ ನೋಟಿಫಿಕೇಶನ್ ಆಗಬೇಕು ಅದನ್ನ ಹೋಟೆಲ್ ಸಂಘದವರು ಸರ್ಕಾರದಿಂದ ನೋಟಿಫಿಕೇಶನ್ ಮಾಡಿಸಬೇಕು ಯಾಕಂದ್ರೆ ನಮ್ಮ ಕೆಪಿ ಆಕ್ಟ್ ಪ್ರಕಾರ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ಅದು 10 ಗಂಟೆ ಒಳಗೆ ಬಂದ್ ಮಾಡಬೇಕಂತ ಕಾನೂನು ಇದೆ ಆ ಕಾನೂನು ಅಮೆಂಡ್ ಮಾಡಬೇಕಲ್ಲ ಕಾನೂನು ಇದ್ದಿದ್ದು ಅದನ್ನ ಅಮೆಂಡ್ ಮಾಡಬೇಕಾದ್ರೆ ನೋಟಿಫಿಕೇಶನ್ ಆಗಬೇಕು ಸೊ ಆ ಗವರ್ಮೆಂಟ್ ನೋಟಿಫಿಕೇಶನ್ ಆದ್ಮೇಲೆ ಅದನ್ನ ತಗೊಂಡು ಹೋಗಿ ಇವರು ಕಮಿಷನರ್ ಇದು ಕೊಟ್ಟು ನೀವು ಇದನ್ನ ಮಾಡ್ರಿ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಂತಂದ್ರೆ ಖಂಡಿತವಾಗಿ ಮಾಡ್ತಾರೆ ಸುಮ್ಮನೆ ಅವರು ರಾಜಕೀಯದಿಂದ ಹೇಳ್ತಾರೆ ಅನೌನ್ಸ್ ಮಾಡಿದೀವಿ ನಾವು 24 ಅವರ್ಸ್ ಇರ್ತದೆ ಆಮೇಲೆ ಕಮಿಷನರ್ಗೆ ಅವ್ರದೇ ಆದ ಜವಾಬ್ದಾರಿ ಇರ್ತದೆ ಇದು ಸಿಟಿ ಆಗಿರೋದ್ರಿಂದ ಡೇ ಟೈಮ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಸ್ಟಾಫ್ ಶಾರ್ಟೇಜ್ ಆಫ್ ಸ್ಟಾಫ್ ಇರೋದ್ರಿಂದ ಈಗ ರಾತ್ರಿ 24 ಅವರ್ಸ್ ಪೊಲೀಸ್ ನಿಗಾ ಇಡಬೇಕಂದ್ರೆ ಅವರು 3 ಶಿಫ್ಟ್ ಮಾಡಬೇಕಾಗ್ತದೆ ಕೆಲವೊಂದು 4 ಶಿಫ್ಟ್ ಮಾಡಬೇಕಾಗ್ತದೆ ಟ್ರಾಫಿಕ್ ನ 3 ಶಿಫ್ಟ್ ಹಾಕಬೇಕಾಗ್ತದೆ ಇವನ್ ಲಾ ಅಂಡ್ ಆರ್ಡರ್ 4 ಶಿಫ್ಟ್ ಮಾಡಬೇಕಾಗ್ತದೆ ಪೆಟ್ರೋಲಿಂಗ್ ಬೀಟ್ ಸಿಟಿ ಬೀಟ್ ಸಿಸ್ಟಮ್ ವಯಸ್ಸಳ ವೆಹಿಕಲ್ಗಳು ಎಲ್ಲಾನು 24 ಅವರ್ಸ್ ಡೇ ಟೈಮ್ ಹ್ಯಾಗ್ ಮಾಡ್ತೇವೆ ರಾತ್ರಿನೂ ಅದಕ್ಕಿಂತ ಹೆಚ್ಚಾಗಿ ಪ್ರಿಕಾಷನ್ ತಗೋಬೇಕಾಗ್ತದೆ ಯಾಕಂದ್ರೆ ರಾತ್ರಿ ಅಫೆನ್ಸ್ ಆಗೋದು ಜಾಸ್ತಿ ಡೇ ಟೈಮ್ಕ್ಕಿಂತ ನೈಟನೇ ಜಾಸ್ತಿ ನೈಟನೇ ಕುಡಿದ್ರೆ ಗಲಾಟೆ ಮಾಡೋದು ಕುಡಿದ್ರಿಂದ ಅನಾಹುತಗಳಾಗೋದು ಸಾಕಷ್ಟು ಕ್ರೈಮ್ಸ್ ಆಗೋದು ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಆಲ್ಕೋಹಾಲ್ ಮತ್ತೆ ಪರಿಸ್ಥಿತಿ ಐಸೋಲೇಟೆಡ್ ಇರೋದ್ರಿಂದ ಯಾರು ಜನ ಇರದೇ ಇದ್ರೆ ಈಗಂತೂ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಶಿವನ್ ಈಗ 300 AI ಕ್ಯಾಮ್ರಾ ಹಾಕಿದ್ದಾರೆ ಅದು 8000 ಕ್ಯಾಮ್ರಾ ಆರ್ಡಿನರಿ ಕ್ಯಾಮ್ರಾ ಕೂಡಿಸಿದ್ದಾರೆ 8000 ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಬಟ್ ಅದರಲ್ಲಿ ಇರುವುದು ಬರೀ ಓನ್ಲಿ 300 AI ಕ್ಯಾಮ್ರಾ ಇದಾವೆ AI ಕ್ಯಾಮ್ರಾ ಇದ್ರೆ ಏನಾಗ್ತದೆ ಅದು ಡೇ ಅಂಡ್ ನೈಟ್ ವರ್ಕ್ ಮಾಡ್ತದೆ ಮೈನ್ಯೂಟ್ ಆಗಿದ್ರು ಅದನ್ನು ರೆಕಾರ್ಡ್ ಆಗ್ತದೆ ಇದು ಉಳಿದಿದ್ದ ಆರ್ಡಿನರಿ ಕ್ಯಾಮ್ರಾ ರೆಕಾರ್ಡ್ ಆಗೋದು ಬಾರಿ ರೇರ್ ಡೇ ಟೈಮ್ ಮಾತ್ರ ರೆಕಾರ್ಡ್ ಆಗ್ತದೆ ರಾತ್ರಿ ಇದು ಬ್ಲೇರ್ ಆಗಿರ್ತದೆ ಅದು ಮತ್ತೆ ನಾವು ಕ್ಲಿಯರೆನ್ಸ್ಗೆ ಮತ್ತೆ ನಾವು ಎಫ್ಎಸ್ಎಲ್ಗೆ ಕಳಿಸ್ಬೇಕು ಕಳಿಸಿ ಕ್ಲಾರಿಫಿಕೇಶನ್ ತಗೋಬೇಕು ಅದು ಅದು ಅವಶ್ಯಕತೆ ಭಾಳ ಆಗ್ತದೆ ಅದು TDS ಜಾಬ್ ಬಟ್ ಇದು AI ಕ್ಯಾಮ್ರಾ ಹಾಕೋದ್ರಿಂದ ಬಟ್ ಕಾಸ್ಟ್ಲಿ ಇದಾವೆ AI ಕ್ಯಾಮ್ರಾ ಕಾಸ್ಟ್ಲಿ ಆಗ್ತದೆ ಆದರೂ ಪರವಾಗಿಲ್ಲ ಅದು ಅವಶ್ಯಕತೆ ಇದೆ ಈ ಸಿಟಿಗೆ ಟು ಕಂಟ್ರೋಲ್ ಟು ಮಾನಿಟರ್ ಅದು ಕುಂತಲೇ ನಾವು ನೋಡಬಹುದು ಪ್ರತಿಯೊಂದನ್ನು ಏನು ನಡೀತದೆ ಸಿಟಿಯಲ್ಲಿ ಅಂತ ಅನ್ನೋದು ಅಬ್ಸರ್ವ್ ಮಾಡಬಹುದು ಕಂಟ್ರೋಲ್ ಮೇಲೆ ಕೂತ್ಕೊಂಡು ಸೊ ಹೀಗಾಗಿ ಅದಿದ್ರೆ ಏನು ಸಮಸ್ಯೆ ಆಗೋದಿಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೈಟನ್ನು ವಾಚ್ ಮಾಡಬಹುದು ನೈಟ್ ನಮ್ಮಲ್ಲಿ ಹೇಳ್ತಾರೆ ನಮ್ಮ ಇನ್ನೂ ಪೊಲೀಸ್ ವ್ಯವಸ್ಥೆ ಶಾರ್ಟೇಜ್ ಇದೆ ನಾವು ಸ್ಟಾಫ್ ಕಡಿಮೆ ಇದೆ ಅದಕ್ಕೆ ನಮಗೆ ಮಾಡ್ಲಿಕ್ಕಾಗಲ್ಲ ನಾವು ನೋಡ್ತೇವೆ ಮಾಡ್ತೇವೆ ಅಂತ ಇದೇ ಆಶ್ವಾಸನೆಯನ್ನು ಹೋಟೆಲ್ದವ್ರಿಗೆ ಕೊಡ್ತಾರೆ ಇದು ರುಟೀನ್ ಆಗಿ ಬಂದೆ ಅಂತ ಡೈಲಾಗ್ ಇದು ಬಟ್ ಆದ್ರೂ ಇಂಟ್ರೆಸ್ಟ್ ತಗೊಂಡು ಬಟ್ ನಮ್ಮ ಸೆಂಟರ್ ಹೇಳಿದಾಗೆ ಅದು ಕಮಿಷನರ್ ಬಹಳ ಎಫಿಷಿಯಂಟ್ ಇದ್ದಾರೆ ಈಸ್ ವೆರಿ ಆನೆಸ್ಟ್ ಅಂಡ್ ಎಫಿಷಿಯಂಟ್ ಆಫೀಸರ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಸ್ವಲ್ಪ ಇವರು ಹೋಟೆಲ್ದವರು ಒತ್ತಡ ಹಾಕಬೇಕು ಮೊದಲು ನೋಟಿಫಿಕೇಶನ್ ಆಗಬೇಕು ಆ ನಂತರ ನೋಟಿಫಿಕೇಶನ್ ತಗೊಂಡು ಕಮಿಷನರ್ ಕೊಡಬೇಕು ಅವಾಗ ಇಂಪ್ಲಿಮೆಂಟ್ ಆಗ್ತದೆ ವೆಲ್ ಸರ್ ವೆಲ್ 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 ಪಿ ಸಿ ರಾವ್ ಸರ್ ಗಮನಿಸ್ತಾ ಇದ್ರಿ ಸರ್ಕಾರದಿಂದ ನೋಟಿಫಿಕೇಶನ್ ಆಗಬೇಕು ಆ ಬಳಿಕ ನೀವು ಕಮಿಷನರ್ ಬಳಿ ಹೋಗಿ ಮನವಿಯನ್ನ ಮಾಡಿಕೊಂಡ್ರೆ ಕಮಿಷನರ್ ಏನಾದರೂ ಅನುಮತಿಯನ್ನ ಕೊಡಬಹುದು ಎನ್ನುವಂಥ ವಿಚಾರಕ್ಕಾಗಿ ಈಗ ಸರ್ ನೀವು ಕಮಿಷನರ್ ಅವರನ್ನ ಭೇಟಿ ಆಗುವಂತ ಪ್ರಯತ್ನವನ್ನ ಎಲ್ಲಾದರೂ ಮಾಡಿದೀರಾ ಹೇಗೆ ಸರ್ ಕೇಳಿಸ್ತಾ ಇದೆ ನಮ್ ಸ್ವಲ್ಪ ನೆಟ್ ಕಮ್ಮಿ ಇದೆ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಹೇಳಿ ಸರ್ ನಾವು ಹೋಮ್ ಮಿನಿಸ್ಟರ್ ಅನ್ನ ಭೇಟಿ ಆಗಿದ್ದೇವೆ ಹೋಮ್ ಮಿನಿಸ್ಟರ್ಗೆ ಪತ್ರ ಕೊಟ್ಟಿದ್ದೇವೆ ಸರ್ಕಾರ ಕೊಟ್ಟಿದ್ದಾರೆ 24/7 ಓಪನ್ ಇಡಬಹುದು ಅಂತ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ ನಮಗೆ ಬ್ಯಾಂಕ್ ಪೊಲೀಸ್ ಕಮಿಷನರ್ ಅನುಮತಿ ಬೇಕು ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಅವರಿಗೆ ಹೇಳಿದ್ದೇವೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಈಗ ಆದಷ್ಟು ಬೇಗ ಪೊಲೀಸ್ ಕಮಿಷನರ್ ಮತ್ತೊಮ್ಮೆ ಭೇಟಿ ಆಗ್ತೇವೆ ಇದರ ಮೊದಲು ಭೇಟಿ ಆಗಿದ್ದೆವು ಈಗ ಮತ್ತೊಮ್ಮೆ ಭೇಟಿಯಾಗಿ ಇದರ ವಿವರವಾಗಿ ತಿಳಿಸ್ತೇವೆ ಇದು ಬೆಂಗಳೂರು ನಗರದಲ್ಲಿ ಎಲ್ಲರೂ 24/7 ಓಪನ್ ಇಡೋದಿಲ್ಲ ಮಧುಕರ್ ಶೆಟ್ಟಿ ಹೇಳಿದ್ದವರಂತೆ ಎಲ್ಲೆಲ್ಲಿ ಅಗತ್ಯ ಇದ್ದೆ ಯಾರ್ಯಾರಿಗೆ ಸಾಧ್ಯ ಇದ್ದೆ ಅದೇ ಕೆಲವೇ ಹೋಟೆಲ್ಗಳು ಓಪನ್ ಇಡ್ತದೆ ಆದ್ರೆ ಕೆಲವೊಂದು ಹೋಟೆಲ್ಗಳನ್ನು 2 ಗಂಟೆ 3 ಗಂಟೆವರೆಗೂ ಓಪನ್ ಇಡ್ಲಿಕ್ಕೆ
ಬಹಳ ಕಾತುರರಾಗಿದ್ದಾರೆ. ರಾತ್ರಿ ಇಡೀ ಓಪನ್ ಇಲ್ಲದಿದ್ರು 2 ಗಂಟೆ 3 ಗಂಟೆಗೆ, ಬೆಳಗಿನ ಜಾವ ಕೆಲವೊಂದು ಹೋಟೆಲ್ ಅನ್ನು 4 ಗಂಟೆಗೆ ಓಪನ್ ಮಾಡಬೇಕಾಗ್ತದೆ. ಮಾರ್ಕೆಟ್, ರಿಜಲ್ ಮಾರ್ಕೆಟ್, ಸಿಟಿ ಮಾರ್ಕೆಟ್, ಮತ್ತೆ ಹಾಸ್ಪಿಟಲ್ ಹತ್ರ ಕೆಲವು ಇಂಡಸ್ಟ್ರಿ ಹತ್ರ 4 ಗಂಟೆ ಅಥವಾ 5 ಗಂಟೆಗೆ ಓಪನ್ ಮಾಡಬೇಕಾಗ್ತದೆ. ಈಗಿನ ಕಾನೂನು ಪ್ರಕಾರ 6 ಗಂಟೆಗೆ ಓಪನ್ ಮಾಡಬೇಕು ಅಂತ ಇದೆ. ಇವೆಲ್ಲ ಕಾರಣದಿಂದ ನಾವು 24/7 ನಮ್ಗೆ ಬ್ಲಾಂಕೆಟ್ ಓಪನಿಂಗ್ ಸಿಕ್ಕಿದ್ರೆ ಅವರವರ ಅನುಕೂಲಕ್ಕೆ ಸರಿಯಾಗಿ ಜನಸಾಮಾನ್ಯರಿಗೂ ಇದರಿಂದ ಅನುಕೂಲ ಆಗುವಂತೆ ನಾವು ತೆರೆದಿಡಲು ರೆಡಿಯಾಗಿದ್ದೇವೆ. ಬಹಳಷ್ಟು ವಿಸ್ತಾರವಾಗಿ ಉಚಿತವಾಗಿ ಕುಡಿಯುವ ನೀರು ಸಿಗುವುದೇ ನಮ್ಮ ಹೋಟೆಲ್ಗಳಲ್ಲಿ. ರಾತ್ರಿ 2 ಗಂಟೆಗೆ ಬಹಳಷ್ಟು ಡ್ರೈವರ್ ಗಳಿರ್ತಾರೆ, ಪೊಲೀಸ್ ಸಿಬ್ಬಂದಿಯೇ ಇರ್ತಾರೆ, ಓಡಾಡ್ತಿರ್ತಾರೆ. ಅವರಿಗೆ ವಾಶ್ರೂಮ್ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇರುವುದಿಲ್ಲ. ಅಲ್ಲಿ ಇಲ್ಲಿ ಹೋಗಿ ನಮ್ಮ ನಗರವನ್ನು ನಗರದ ಘನತೆಯನ್ನು ಕಡಿಮೆ ಮಾಡ್ತಾರೆ. ಇವೆಲ್ಲ ಒಂದು ಅನುಕೂಲನು ಇರುವುದರಿಂದ ಅದರ ಜೊತೆಗೆ ಊಟ ತಿಂಡಿಯ ಅಗತ್ಯತೆನೂ ಇದೆ. ಬೆಂಗಳೂರು ನಗರಕ್ಕಂತೂ ಇದು ಬಹಳ ಪ್ರಾಮುಖ್ಯವಾಗಿ ಅಗತ್ಯವಿದೆ. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದ ಕೆಲವು ನಗರ ಮೈಸೂರು, ಹುಬ್ಬಳ್ಳಿ, ಧಾರವಾಡ ಅಂತ ನಗರದಲ್ಲೂ ಇದರ ಅಗತ್ಯಕ್ಕೆ ತಕ್ಕಂತೆ ಪರ್ಮಿಷನ್ ಕೊಡಬೇಕಾಗ್ತದೆ. ನಮ್ಮ ಪೊಲೀಸ್ನವ್ರು ಹೇಳಿದಂಗೆ ಸಿಬ್ಬಂದಿ ಕೊರತೆ ಆಗಿರ್ಬೋದು ಅಥವಾ ಅವರಿಗೆ ಸೇಫ್ಟಿ ನೋಡುವಂತದ್ದು ಅದು ಅವರಿಗೆ ಬಿಟ್ಟಿರೋದು. ಅದು ನಾವು ವ್ಯಾಪಾರ ಮಾಡ್ತೇವೆ, ವ್ಯಾಪಾರ ಮಾಡಿದ್ದಕ್ಕೆ ಸರಿಯಾದ ತೆರಿಗೆಯನ್ನು ಕಟ್ತೇವೆ. ಮತ್ತೆ ನಮ್ಮ ಟೈಮಿಂಗ್ಸ್ ನಾವೇನು ಎಕ್ಸರ್ಸೈಸ್ ಲೈಸೆನ್ಸ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಚೇಂಜ್ ಮಾಡುವಂತ ಬೇರೆ ಕಾನೂನು, ಅದು ಎಕ್ಸರ್ಸೈಸ್ ಕಾನೂನು. ಅದು ಈಗಾಗಲೇ 1 ಗಂಟೆ ಮಾತ್ರವರೆಗಿದೆ. ನಾವು ಕೇಳ್ತಾ ಇರೋದು ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಗಳು ತಕ್ಷಣ 24/7 ಓಪನ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಮತ್ತೆ ಮೆಟ್ರೋ ಸಿಟಿಯ ಸೇಫ್ಟಿ ಕೂಡ ಹೆಚ್ಚಿಗೆ ಆಗ್ತದೆ. ಜನ ಓಡಾಡ್ತಾ ಇದ್ರೆ ಕಳ್ಳರು ಮನೆಯಲ್ಲೇ ಇರ್ತಾರೆ, ಜನ ಯಾರು ಇಲ್ಲದಿದ್ರೆ ಕಳ್ಳರು ಹೊರಡೆ ಬರ್ತಾರೆ. ಉದೇಶ್ ಇಟ್ರೆ ಗಮನಿಸ್ತಾ ಇದ್ರಿ, ಬೆಂಗಳೂರು ಬೆಳೀತಾ ಇದೆ, ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಕಂಪನಿಗಳು ಓಪನ್ ಆಗ್ತಾ ಇದೆ. ಜನರು ಹಗಲೊತ್ತಲ್ಲಿ ಮಾತ್ರ ಕೆಲಸ ಮಾಡಲ್ಲ, ರಾತ್ರಿ ಹೊತ್ತಲ್ಲೂ ಕೂಡ ಕೆಲಸ ಮಾಡ್ತಾರೆ. ರಾತ್ರಿ ಪಾಳೆಯ ಇದೆ, ರೊಟೇಷನಲ್ ಶಿಫ್ಟ್ಗಳಿವೆ. ಇಂಥ ಸಂದರ್ಭದಲ್ಲಿ ಊಟ, ಆಹಾರ, ಒಟ್ಟಿನಲ್ಲಿ ಆಹಾರ ಅಗತ್ಯ ಜನರಿಗೆ. ಈ ಆಹಾರ ಸಿಗುವಂಥ ಕೆಲಸ ಆಗಬೇಕು. ಯಾವಾಗ ನಿಮ್ಮ ಮನವಿಗೆ ಪೊಲೀಸ್ ಇಲಾಖೆಯವರು ಒಂದು ರೀತಿ ಅನುಮತಿಯನ್ನು ಕೊಡಬಹುದು, ನಿರೀಕ್ಷೆ ಯಾವ ಮಟ್ಟಿಗಿದೆ? ನಮಸ್ಕಾರ. ಎಲ್ಲ ನಮ್ಮ ಸೇರಿದಂತ ಎಲ್ಲ ನಮ್ಮ ಹೋಟೆಲ್ ಓನರ್ಸ್ಗಳಿಗೆ, ನಮ್ಮ ಪಿ ಸಿ ರಾವ್ ಅಧ್ಯಕ್ಷರಿಗೆ, ಹಾಗೆ ಪೊಲೀಸ್ ಆಫೀಸರ್ ಅಂತ ಮಾಲಗಿತ್ತಿ ಸಾಹೇಬ್ರು ಇದ್ದಾರೆ, ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರಾ ನಿಮಿಷ ಸರ್, ಇಲ್ಲ ಅದು ಸ್ವಲ್ಪ ನೆಟ್ವರ್ಕ್ ಇದ್ರಲ್ಲಿ ಇದ್ದೇನೆ ಇರ್ಲಿ. ಹಾಗೆ ಈಗ ಎಲ್ಲ ಹೇಳಿದಂಗೆ ಆಕ್ಚುಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಯಾವುದು ಫುಡ್ ನ ವ್ಯವಸ್ಥೆ. ಆಮೇಲೆ ಈಗ ಏನಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ವಿಲೇಜ್ ಒಂದೊಂದು ಸಿಟಿಯಲ್ಲಿ ಅಲ್ಲಲ್ಲಿ ಮಾತ್ರ ಇದೆ, ಬಿಟ್ರೆ ಎಲ್ಲಾ ಕಡೆಗೂ ವ್ಯವಸ್ಥೆ ಇಲ್ಲ. ಕೇಳ್ತಾ ಇದೆಯಾ ಮಾತಾಡ್ತಾ? ಎಲ್ಲಾ ಕಡೆ ವ್ಯವಸ್ಥೆ ಇಲ್ಲ. ಈಗ ಒಂದು ಕೋರಮಂಗಲ ಅಥವಾ ಒಂದು MG ರೋಡು ಅಂತ ಬರ್ಬೇಕಾದ್ರೆ ಬೇರೆ ಬೇರೆ ಕಡೆಯಿಂದ ದೂರ ದೂರದಿಂದ ಬರ್ಬೇಕಾಗತ್ತೆ. ಸೊ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದ್ಗಳು ಈ ತರ ಪರ್ಮಿಷನ್ಗಳು ಕೊಡ್ಬೇಕಾಗತ್ತೆ. ಈಗ ಸರ್ಕಾರ ಸುತ್ತೋಲೆ ಹೊರಡಿಸಿದೆ, ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಾವು ಏನೋ ಅಲ್ಲಿಂದ ಡಿಲೇ ಆಗ್ತಾ ಇದೆ. ಬಟ್ PC ರಾಯರು ಅವ್ರ ಮನವಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ನಮ್ಮ ಹೋಟೆಲ್ ಸಂಘಟನೆಯವರು, ಮಧುಕರಣ್ಣ, ನಮ್ಮ ಗೋಪಾಲ್ ಶೆಟ್ರು ಎಲ್ಲರು ಸೇರಿ ಈ ತರ ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ. ಆದ್ರೆ ಒಂದ್ ಎಲ್ಲೋ ಈಗ ನಮ್ಮ DCP ಸಾಹೇಬ್ರು ಅದ್ರ ನೋಟಿಫಿಕೇಶನ್ ಆಗ್ಬೇಕು ಅಂತೆಲ್ಲ ಹೇಳಿದ್ದಾರೆ. ಬಟ್ ಆ ಕೆಲ್ಸನ PC ರಾವ್ ಹೇಳ್ದಂಗೆ ಅದು ಡಿಪಾರ್ಟ್ಮೆಂಟ್ ನೋಡ್ಬೇಕು, ಅದನ್ನ ಮಾಡ್ಬೇಕು. ನಾವಂತೂ ಹೋಟ್ಲ್ ಅವರು ಸದಾ ತಯಾರಾಗಿದ್ದೇವೆ ಏನ್ ಇದನ್ನು ಮಾಡಕೊಂಡು. ಬಟ್ ರಕ್ಷಣೆ ಅನ್ನೋದು ಪೊಲೀಸ್ನವರ ಕರ್ತವ್ಯ, ಅವ್ರು ಕೊಡ್ಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೊಡ್ಬೇಕು, ಬಾರ್ಗಳು ಆಗ್ಲಿ ಇನ್ನೊಂದಾಗ್ಲಿ ಯಾವ್ದೇ ಆಗ್ಲಿ, ನೆಸೆಸಿಟಿ ಏನಿದೆ ಅದು ಬೇಕೇ ಬೇಕು. ಮತ್ತೊಂದು PC ರಾವ್ ಹೇಳ್ದಂಗೆ ಈಗ ಕಳ್ಳರು ಮನೆಯಲ್ಲಿರೋರೆಲ್ಲ ಇಲ್ಲೇ ಇರ್ತಾರೆ, ಕಳ್ಳರು ಆಚೆ ಕದಿಯಕ್ ಹೋಗಲ್ಲ ಅಂತ, ಅದನ್ನು ಕರೆಕ್ಟೇ. ಒಂದ್ ಲೆಕ್ಕದಲ್ಲಿ ಇಲ್ಲಿ ಊಟ ಗೀಟ ಮಾಡ್ಕೊಂಡು ನಿಮ್ದು ಮತ್ತೆ ಏನಾಗುತ್ತೆ, ಎಲ್ಲ ಕಡೆ ಲೈಟ್ಗಳು, ಕ್ಯಾಮರಾಗಳು ಈ ಟೈಮ್ ಅಲ್ಲಿ ಎಲ್ಲ ಚಾಲಿರುತ್ತವೆ. ಈಗ ಹೋಟ್ಲು ಅಂದ್ಕೂಡ್ಲೆ ಹೋಟ್ಲಲ್ಲೂ ಒಂದಷ್ಟು ಎಲ್ಲ ಪ್ರತಿಯೊಂದು
ಕೆಲಸ ಮಾಡ್ತಾರೆ. ಜನ ಓಡಾಡ್ತಾ ಇರುವಾಗ ಕಳ್ಳರಿಗೆ ಭಯ ಜಾಸ್ತಿ ಆಗುತ್ತೆ, ಹಂಗಾಗಿ ಎರ್ರಬಿರಿ ಎಲ್ಲೂ ಓಡಾಡಕ್ ಆಗಲ್ಲ, ಮತ್ತೆ ಸೇಫ್ಟಿನೂ ಜಾಸ್ತಿ ಇರುತ್ತೆ. ಮತ್ತೆ ಫುಡ್ ವ್ಯವಸ್ಥೆ ಅಂತೂ ಬಹಳ ಇಂಪಾರ್ಟೆಂಟ್. ಈಗ ಮೆಡಿಸಿನ್ ಬಗ್ಗೆ ಆಗ್ಲಿ ಫುಡ್ ಬಗ್ಗೆ, ಫುಡ್ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲ ಮನುಷ್ಯರಿಗೆ ಎಷ್ಟೋ ಕಾಯಿಲೆಗಳಿದೆ, ಶುಗರ್ ಇದೆ, ಬಿ ಪಿ ಇದೆ, ಇಂತ ಕಾಯಿಲೆಗಳೆಲ್ಲ ಇರುವಾಗ ಒಂದು ಸಿಟಿಯಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕಂದ್ರೆ ಆಗಾಗ ಮನುಷ್ಯನ್ಗೆ ಇದು ಆಹಾರನೂ ಬಹಳ ಇಂಪಾರ್ಟೆಂಟ್. ಎಲ್ಲೋ ಒಂದು ಕ್ಷಣ ಸಿಕ್ಕದಿದ್ದಾಗ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಮನುಷ್ಯನ ಪ್ರಾಣ ಹೋಗುವಂತ ಪರಿಸ್ಥಿತಿನೂ ಬರುತ್ತೆ. ಹಂಗಾಗಿ ಫುಡ್ ಬಹಳಷ್ಟು ಇಂಪಾರ್ಟೆಂಟ್. ಮೆಟ್ರೋಪಾಲಿಟ್ ಸಿಟಿಯಲ್ಲಂತೂ ಬಹಳ ಇಂಪಾರ್ಟೆಂಟ್. ನೋಡಿ ಮಧುಕರನ್ನ ಹೇಳಿದ್ರು ಅವಾಗ್ಲೇ, ಎಲ್ಲೋ ಜ್ಯೂಸ್ ಕೊಡ್ತಾ ಇದ್ದ ಟೈಮಲ್ಲಿ ಅಲ್ಲಿ ಪೊಲೀಸ್ನವ್ರು ಹೋಗಿ ಬಂದ್ ಮಾಡಿಸ್ಬಿಟ್ರು ಅಂತ. ಈ ತರ ಇಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ. ಆ ತರ ಎಲ್ಲ ಮಾಡಬಾರ್ದು. ಇದನ್ನೊಂದು ಈ ತರ ಪರ್ಮಿಷನ್ ಕೊಡಬೇಕು, ಅಲ್ಲಲ್ಲಿ ಸಿಟಿಗಳಲ್ಲಿ ಇದು ನಡೀತಾ ಇರಬೇಕು ಅಂತ ನಮ್ದೊಂದು. ಮತ್ತೆ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ ನಿಮ್ಮ ಜೀ ಕನ್ನಡ ಇದಕ್ಕೆ ನಾವು ಬಹಳಷ್ಟು ಆಭಾರಿಯಾಗಿದ್ದೇವೆ. ಇಂತಹ ಸಬ್ಜೆಕ್ಟ್ ಗಳು ಆಗಾಗ ನಿತ್ಯದಲ್ಲಿ ಇದನ್ನ ಸರ್ಕಾರ ಮಟ್ಟಕ್ಕೆ ತಲುಪಿಸಬೇಕಾದ್ರೆ ನೀವೇ ಇದಕ್ಕೆ ಮಧ್ಯ ಇರ್ಬೇಕಾಗತ್ತೆ. ಕೊಂಡೆಯಾಗಿ ನಿಮ್ಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಇದು ಅಗತ್ಯ ಇದೆ ಸರ್, ಅಗತ್ಯ. ಮಧುಕರ್ ಗಮನಿಸ್ತಾ ಇದ್ರಿ, ಈಗ ಒಂದ್ ಕಡೆಯಲ್ಲಿ ಸರ್ಕಾರಕ್ಕೂ ಕೂಡ ಹೋಟೆಲ್ಗಳು ದಿನದ 24 ಗಂಟೆ ಓಪನ್ ಇದ್ರೆ ಲಾಭ ಇದೆ, ಯಾಕಂತ ಹೇಳಿದ್ರೆ ನೀವು ತೆರಿಗೆಯನ್ನ ಕಟ್ತೀರಿ. ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಗಮನಿಸೋದಾದ್ರೆ ಬಾರ್ಗಳಿಗೆ ರಾತ್ರಿ 1 ಗಂಟೆ ತನಕ ಓಪನ್ ಆಗೋಕೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ, ಅವಕಾಶವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಬಾರ್ಗಳು ರಾತ್ರಿ 3 ಗಂಟೆ ತನಕವೂ ಓಪನ್ ಆಗಿರುತ್ತೆ, ಅಲ್ಲಿ ಪರ್ಮಿಷನ್ ಇದೆ, ಇಲ್ಲಿ ಯಾಕೆ ಹಿಂದೇಟ್ ಆಗ್ತಾ ಇದಾರೆ ಅಂತ ಹೇಳಿ. ಅಲ್ಲ, ಹಿಂದೇಟು ಹಾಕ್ಲಿಕ್ಕೆ ಮುಖ್ಯ ಕಾರಣ ಈಗಾಗಲೇ ಅವರಿಗೆ ಇರುವಂತಹ ಸಿಬ್ಬಂದಿಗಳ ಕೊರತೆ. ಹಾಗೆಯೇ ತಾಂತ್ರಿಕವಾಗಿ ಟೆಕ್ನಿಕಲಿ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರು ಕೂಡ ಅದನ್ನ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಾಗ ಅವ್ರಿಗೆ ಬೇಕಾಗುವಂತಹ ಸಿಬ್ಬಂದಿಗಳ ವ್ಯವಸ್ಥೆ ಇರಬಹುದು, ಅಥವಾ ಕ್ಯಾಮರಾಗಳ ವ್ಯವಸ್ಥೆಗಳು ಇರ್ಬೋದು, ಅಥವಾ ವಾಹನದ ವ್ಯವಸ್ಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಸರ್ಕಾರದಿಂದ ಸಿಗ್ತದೆ. ಈಗ ಸಪೋಸ್ ಈಗ ರಾತ್ರಿ 10 ಗಂಟೆಗೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಕನಿಷ್ಠ ಒಂದು 25% ಅಥವಾ 20% ಜನ ಹಸುವಿನಿಂದ ಮಲಗಿರ್ತಾರೆ, ಅವರಿಗೆ ಊಟ ಕೂಡ ಸಿಗುದಿಲ್ಲ. ಯಾವುದೋ ದೇಶದಿಂದ, ಯಾವುದೋ ರಾಜ್ಯದಿಂದ, ಅಂತರ್ ರಾಜ್ಯದಿಂದ ಇಲ್ಲಿ ಗ್ರಾಹಕರು ಬಂದಿರ್ತಾರೆ. ಬಹುಶಃ ಅವ್ರ ಕಂಟ್ರಿಯಲ್ಲಿ 24 ಗಂಟೆಗೂ ಕೂಡ ಆಹಾರ ಸರಬರಾಜು ಇರ್ತದೆ. ಅವರಿಗೆ ಬೆಂಗಳೂರಿಗೆ ಬಂದಾಗ ಅಥವಾ ಕರ್ನಾಟಕಕ್ಕೆ ಬಂದಾಗ ಅವರಿಗೆ ಆಶ್ಚರ್ಯ ಆಗ್ತದೆ, ಏನಿದು 10 ಗಂಟೆಗೆ 11 ಗಂಟೆಗೆ ಏನಾದ್ರೂ 144 ಸೆಕ್ಷನ್ ಜಾರಿ ಮಾಡಿದಾರ, ಇಲ್ಲಿ ಏನು ಸಿಗ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ ಬರುತ್ತೆ. ಬಹುಶಃ ಇದಕ್ಕೆಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಯಾವುದೇ ಅಹಿತಕರ ಘಟನೆ ಹೋಟ್ಲಲ್ಲಿ ಆಗದೆ ಇರುವ ಹಾಗೆ, ಮತ್ತೆ ಆರೋಗ್ಯಕರವಾಗಿ ನಮ್ಮ ಬಿಸ್ನೆಸ್ ಅನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಖಂಡಿತವಾಗಿಯೂ ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಹೋಟೆಲ್ ಸಂಘವು ಕೂಡ ಆವಾಗ ಆವಾಗ ಕರೆದು ಹೈಜಿನಿಕ್ ಬಗ್ಗೆ, ಸೇಫ್ಟಿಯ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ಕೊಳ್ಬೇಕು, ಕ್ಲೀನಿಂಗ್ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅಂತೇಳಿ ನಾವು ಆವಾಗ ಆವಾಗ ನಮ್ಮ ಎಲ್ಲ ಉದ್ಯಮಿಗಳಿಗೂ ಕೂಡ ಹೇಳ್ತಾ ಇರ್ತೀವಿ ಸರ್ಕಾರದ. ಹಾಗೆ ಪೊಲೀಸ್ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಖಂಡಿತವಾಗಿ ಇದೆ. ವೆಲ್ ಸರ್, ವೆಲ್, ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಶೆಟ್ರೆ, ಈಗ ಬೇರೆ ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಇದೆ. ಕೇರಳ, ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ತಗೊಂಡ್ರೆ, ಕೇರಳದಲ್ಲೂ ಕೂಡ ದಿನದ 24 ಗಂಟೆ ಹೋಟೆಲ್ ಓಪನ್ ಇಡೋಕೆ ಸರ್ಕಾರದಿಂದ ಅನುಮತಿ ಇದೆ. ಅದಕ್ಕಿಂತ ಕೇರಳಕ್ಕೆ ಹೋಲಿಸಿದ್ರೆ ನಮ್ದು ಐಟಿ ಸಿಟಿ ಸರ್, ದಿನದ 24 ಗಂಟೆಯೂ ಕೂಡ ಆಕ್ಟಿವ್ ಆಗಿರುವಂತ ಸಿಟಿ. ಎಸ್, ಈ ವಿಚಾರವಾಗಿ ಬೇರೆ ರಾಜ್ಯಗಳಲ್ಲಿ ಇದೆ, ಅದನ್ನ ನಾವು ಮಾದರಿಯಾಗಿ ತಗೊಳ್ಬಹುದಲ್ವಾ ಅಂತ ಹೇಳಿ. ಸರ್, ಇಲ್ಲಿ ಅದು ಒಂದು ಬೇಕಾದ್ರೆ ಇವರು ಏನೋ ನಮ್ಮಲ್ಲಿ ಏನಂತ ಹೇಳಿದ್ರೆ, ಈ ಸರ್ಕಾರಗಳು ಮಾಡೋದು ಹಾಗೆ ಸರ್ಕಾರಗಳು, ಅವರು ನಮ್ಮ ಸಾಹೇಬರು ಹೇಳಿದ್ರು ಏನಂದ್ರೆ, ಇಲ್ಲಿಗೆ ಬೆಣ್ಣೆ ಹಚ್ಚಿ ತುಪ್ಪ ಹಚ್ಚಿ ತಿನ್ನಿ ಅಂತ ಹೇಳ್ತಾರೆ. ಅಂದ್ರೆ ಘೋಷಣೆಯನ್ನ ಬಹಳ ಈಸಿಯಲ್ಲಿ ಮಾಡ್ಬಿಡ್ತಾರೆ, ಯಾಕಂದ್ರೆ 4 ಜನ ಹೋದಾಗ ಅವ್ರಿಗೆ ಬೇಕು, ಸಭೆಯಲ್ಲಿ ಜನ ಇದ್ದಾಗ ಅವ್ರಿಗೆ 4 ಚಪ್ಪಾಳೆ ಬೇಕು, ಅದಕ್ಕಾಗಿ ಹೇಳ್ಬಿಟ್ಬಿಡ್ತಾರೆ. ಆಮೇಲೆ ಪೇಕಿಗೆ ಸಿಕ್ಕಾಕೊಳ್ಳೋದು ಯಾರಂತ ಹೇಳಿದ್ರೆ, ಇಲ್ಲಿ ಅದನ್ನ ಜಾರಿಗೆ ತರಬೇಕಾದಂತ ಅಧಿಕಾರಿಗಳು ಪೇಚಿಗೆ ಸಿಕ್ಕಾಕೊಳ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಒಂದಿಷ್ಟು ಕಾನೂನುಗಳನ್ನ ಇಲಾಖೆ, ಈಗ ಪೊಲೀಸ್ ಇಲಾಖೆ ಕಾನೂನುಗಳನ್ನ ತರಲಿ, ಸ್ವಲ್ಪ ಷರತ್ತುಗಳನ್ನು ವಿಧಿಸಲಿ. ಯಾವ ರೀತಿ ಸರಿಯಾದ ರೀತಿಯಲ್ಲಿ ಕ್ಯಾಮ್ರಾವನ್ನು ಅಳವಡಿಸಬೇಕು, ನಿಮ್ಮ ಉದ್ಯಮ ನಡೆಸುವಾಗ ನೀವು ಹೋಟೆಲ್ ಇರಬೇಕು, ಇಂಥ ಒಂದು ಡೆಫಿನೇಷನ್ ಕ್ಯಾಮ್ರಾಗಳೇ ಇರಬೇಕು, ಯಾವುದೇ ರೀತಿಯ ಗಲಾಟೆ ಆಗದಿದ್ದಂಗೆ ನೀವು ಒಂದು ಓನ್ ಸೆಕ್ಯೂರಿಟಿಯನ್ನು ಇಟ್ಕೋಬೇಕು ನೀವು ಅಂತ ಹೇಳ್ಬಿಟ್ಟು ಕೆಲವು ನಿಬಂಧನೆಗಳನ್ನು ಯೂಸ್ ಮಾಡಿ ಆದರೂ ಕೊಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಊಟದ ಒಂದು ವ್ಯವಸ್ಥೆ, ಅಂದರೆ ಊಟದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದರೆ, ಅದೆಷ್ಟೋ ಜನ, ಅವರು ನಮ್ಮ ಮಧುಕರ್ ಶೆಟ್ಟಿ ಹೇಳಿದರು, ಸಾಮಾನ್ಯ 25% ಜನ
ಹಸುವಿನಿಂದ ಮಲಗ್ತಾ ಇದ್ದಾರೆ. ಅವರು 100 ರೂಪಾಯಿ ಇದ್ದವನಾಗಿರ್ಬೋದು, 1 ಕೋಟಿ ರೂಪಾಯಿ ಇದ್ದವನಾಗಿರ್ಬೋದು, ಎಲ್ಲರೂ ಕೂಡ ಹಸುವಿನಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಎಷ್ಟೇ ಕೋಟಿ ಇರಲಿ ಊಟ ಬೇಕಲ್ವಾ, ಅದ ಊಟ ಇಲ್ಲದೆ ಮಲಗುವಂತ ಪರಿಸ್ಥಿತಿ ಆಗಿದೆ. ಅದು ಎಲ್ಲದಕ್ಕಿಂತ ಮೇನ್ ಆಗಿ ನಮ್ಮ ಬೆಂಗಳೂರು ಅನ್ನೋದು ಏನಾಗಿದೆ ಅಂದ್ರೆ ಬರೀ ಇಂಡಿಯಾದಲ್ಲ, ಇಡೀ ವಿಶ್ವವನ್ನ ತಿರುಗಿ ನೋಡುವಂತ ಒಂದು ಪ್ರದೇಶ ಇದು. ವಿಶ್ವವೇ ತಿರುಗಿ ನೋಡುವಂತ ಪ್ರದೇಶ ನಮ್ಮ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ನಮಗೆ ಈ ಮೂಲಭೂತ ಸೌಲಭ್ಯದಲ್ಲಿ ಒಂದು, ಮೊದಲನೇದು ಕುಡಿಯುವ ನೀರು, ಎರಡನೇದು ಊಟ, ಇದೇ ಎರಡು ನಮಗೆ ಸಿಗ್ತಾ ಇಲ್ಲ. ಇದಕ್ಕಾಗಿ ನಾವು ಎಲ್ಲೋ ಪರದಾಡಬೇಕು ಅಂತ ಹೇಳಿದ್ದೆ. ಹೋದಾದ್ರೆ ಇದು ಅಧಿಕಾರಿಗಳಲ್ಲ, ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಈ ವಿಷಯದಲ್ಲಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವರು ಕುಡಿಲಿಕ್ಕೆ ಎಣ್ಣೆ ಸಿಗ್ತದೆ ಈಗ ಅಂದ್ರೆ, ನಾನು ಹಾಗಂತ ಬಾರ್ನವ್ರ ವಿರೋಧಿ ಅಲ್ಲ ನಾನು, ಆದ್ರೆ ಅವರಿಗೆ ನೀವು ಸಮಯವನ್ನು 3 ಗಂಟೆವರೆಗೆ ಕೊಟ್ಟಿದ್ರಿ, 1 ಗಂಟೆವರೆಗೆ ಕೊಟ್ಟಿದ್ರಿ, ಮತ್ತೆ ಅದರಲ್ಲೂ ಬೇರೆ ತಾರತಮ್ಯ ಆಗ್ತಾ ಇದೆ. ಕೆಲವು ಉದ್ಯಮಗಳು, ಕೆಲವು ಹೋಟೆಲ್ಗಳು ಇವತ್ತು ಬೆಳಗಿನ ಜಾವದವರೆಗೆ ಓಪನ್ ಇದೆ ಇರುತ್ತೆ. ಅದು ಯಾವ ರೀತಿ ಇರ್ತದೋ, ಅವ್ರಿಗೆ ಯಾಕೆ ಪರ್ಮಿಷನ್ ಗೊತ್ತೋ ಸಿಗ್ತೋ ನನಗೆ ಗೊತ್ತಿಲ್ಲ. ಇವತ್ತು ಕೆಲವು ಹೆಸರಂತ ಬ್ರಾಂಡೆಡ್ ಹೋಟೆಲ್ಗಳು ನಡೀತಿದೆ. ಆ ಹೋಟೆಲ್ ಮಾಡಬೇಕು ಅನ್ಕೊಂಡೆ ಮುಂದಿನ ಹಂತದಲ್ಲಿ. ನೋಡಿ, ಅದು ಬ್ರಾಂಡೆಡ್ ಹೋಟೆಲ್ಗಳು ಬೆಳಗಿನ ಜಾವದವರೆಗೂ ಓಪನ್ ಇದೆ, ಅದು ಅದಕ್ಕೆ ನಡೀತಾ ಇದೆ. ಅದಕ್ಕಿದೆ ಮತ್ತೆ ಇದಕ್ಕಿಲ್ಲ ಅಂತ ಹೇಳಿದ್ರೆ, ಈ ಸಾಮಾನ್ಯ ಒಬ್ಬ ಹೋಟೆಲ್ ಇವರಿಗೆ ಯಾಕೆ ಸಿಗ್ತಾ ಇಲ್ಲ? ಎಲ್ಲ ಹೋಟೆಲರು, ಈಗ ನಮ್ಮ ಪಿ ಸಿ ರಾವ್ ಅವರು ಹೇಳಿದ್ರು ಎಲ್ಲ ಹೋಟೆಲಿಗೆ ಪರ್ಮಿಷನ್ ಬೇಡ ಅಂತ ಹೇಳಿದ್ರು. ನೋಡಿ ಸ್ವಾಮಿ, ನಾವು ಒಂದು ಚಿಕ್ಕ ಹೋಟೆಲ್ ಮಾಡಿಕೊಂಡು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಾವಿರೋರು, ನಾವು ಇರುವಾಗ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡಿನ ಅವಶ್ಯಕತೆ ಕೊಡ್ಲಿಕ್ಕೆ ನನಗೂ ಬೇಕು ಪರ್ಮಿಷನ್. ಇಲ್ಲಿ ಅವರು ಇವರು ಅನ್ನೋ ಭೇದ ಭಾವ ನಾವು ಇಟ್ಕೋಬಾರ್ದು. ದೊಡ್ಡ ಹೋಟೆಲು, ಚಿಕ್ಕ ಹೋಟೆಲು, ಅದು ಇದು ಅನ್ನೋದು ಬೇಡ. ನಮಗೆ ಆಹಾರ ಉತ್ಪತ್ತಿ ಮಾಡುವಂತ ಪ್ರತಿ ಒಂದು ಹೋಟೆಲ್ಗಳಿಗೂ 24 ಗಂಟೆಗಳ ಕಾಲ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟಾಗ ಮಾತ್ರ ಇಲ್ಲಿಯ ಒಂದು ಎಲ್ಲರ ಮೊದಲು ಫಸ್ಟ್ ಹೊಟ್ಟೆ ತಣ್ಣಗೆ ಮಾಡುವಂಥದ್ದು ಆ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮಾಡಬಹುದು. ಆದ್ರಿಂದ ಇದು ಅನುಮತಿ ಕೊಡೋ ವಿಷಯದಲ್ಲಿ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆ ಮೇಲೆ ಅವರು ಕೊಡಬೇಕು ಅವ್ರು ಕೊಡಬೇಕು ಅಂತ ರಾಜಕಾರಣಿಗಳು ಹೇಳೋದಕ್ಕಿಂತ ಮೇನ್ ಆಗಿ ಇವರೇನು ನಮ್ಮ ಮಾಲಗತ್ತಿ ಸರ್ ಏನ್ ಹೇಳಿದ್ರು ನೋಟಿಫಿಕೇಶನ್ ಇದು ಮಾಡ್ಬೇಕಂತ, ಆ ನೋಟಿಫಿಕೇಶನ್ ತಕ್ಷಣವಾಗಿ ಬಿಡುಗಡೆ ಮಾಡ್ಬೇಕು. ಮಾಡಿಬಿಟ್ಟು ಮೆನ್ಸ್ ಹೆಚ್ಚು ಅಂತದ್ದು ಎಲ್ಲ ಹೇಳ್ತಾರೆ, ಈಸಿಯಲ್ಲಿ ಪೊಲೀಸ್ ಇಲಾಖೆಗೆ ಏನಪ್ಪ ಮೆನ್ಸ್ ಕೊಡ್ತಾರೆ ಅಂತ ಬಿಟ್ಟು. ಪೊಲೀಸ್ ಇಲಾಖೆದು ಹೇಳಿದ್ರೆ ಕೇಳ್ತೀರಾ, 40 ಜನ ಸ್ಟಾಫ್ ಇರ್ತಾರೆ, 4 ಇದು ಮಾಡ್ತಾರೆ, ಭಾಗ ವಿಂಗಡಣೆ ಮಾಡ್ತಾರೆ, ಕೊನೆಗೆ ನೋಡೋ ತನಕ ಸ್ಟೇಷನ್ ಅಲ್ಲಿ ಒಬ್ರು ಉಳಿಯಲ್ಲ. ಹೇಳಲಿಕ್ಕೆ ಮಾತ್ರ ಪೊಲೀಸ್ ಏನ್ ಸಾಹೇಬ್ರೆ, ಸ್ಟೇಷನ್ ನಲ್ಲಿ ಮೆನ್ ಅಂತ ಒಬ್ರು ಉಳಿಯಲ್ಲ. ಕೊನೆಗೆ ಅದ್ರಲ್ಲಿ ಬೇರೆ ರಾಜಕಾರಣಿಗಳು ಬರ್ತಾ ಇದಾರೆ, ಎಸ್ಕರ್ಟ್ ಕೊಡಿ ಅಂತ ಹೇಳಿ. ಎಸ್ಕರ್ಟ್ ನಲ್ಲಿ ಡ್ರೈವರ್ ಬಿಟ್ರೆ ಇನ್ನೊಬ್ರನ್ನ ಹಾಕೊಂಡ್ರೆ ಇಲ್ಲಿ ಅದೂ ಇರಲ್ಲ. ಇಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರೋದು ನಮ್ಮ ಕರ್ನಾಟಕ ಪೊಲೀಸ್. ಕರ್ನಾಟಕ ಪೊಲೀಸ್ ಅವ್ರ ಮೇಲೆ ಅತೀವ ಒತ್ತಡ ಇದೆ. ಮೊದಲು ಅವರಿಗೆ ಆಕ್ಚುಲಿ ಸರ್ಕಾರ ಫಸ್ಟ್ ಜನ ವೋಟ್ ಮಾಡೋದಕ್ಕಿಂತ ಅವ್ರಿಗೊಂದು ಸಮಯನ, ಅವ್ರಿಗೊಂದು ಸರಿಯಾದ ಸಮಯವನ್ನು ನಿಗದಿಪಡಿಸಿ ಅವ್ರಿಗೊಂದು 8 ಅವರ್ ಡ್ಯೂಟಿಯನ್ನು ಕೊಡುವಂತ ಕೆಲಸ ಮಾಡಬೇಕು. ಒತ್ತಡದಲ್ಲಿ ಪೊಲೀಸ್ ಇವತ್ತು ಕೆಲಸ ಮಾಡ್ತಾ ಇದೆ, ಪ್ರತಿ ಒಂದಕ್ಕೂ ಹೊಣೆಗಾರನಾಗಿ ಪೊಲೀಸರು ಮಾಡ್ತಾ ಇದೆ. ಬಟ್ ತಾವು ಮಾಡಿರೋ ತಪ್ಪನ್ನು ಕೂಡ ತೆಗೆದು ಪೊಲೀಸ್ ಮೇಲೆ ಹಾಕ್ತಾ ಇದೆ. ಮೊದಲು ಈ ಹೋಟೆಲ್ ವಿಷಯದಲ್ಲಿ ಇವರು ಸರ್ಕಾರನೇ ಇದಕ್ಕೆ ನೇರ ಹೊಣೆ, ಸರ್ಕಾರನೇ ಪೊಲೀಸ್ ಇಲಾಖೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಏನು ಸಿಬ್ಬಂದಿಗಳನ್ನ ಒದಗಿಸಿದ ನಂತರ ಸರಿಯಾದ ರೀತಿಯಿಂದ ನೋಟಿಫಿಕೇಶನ್ ಮಾಡಿ ಇದಕ್ಕೆ ಅನುಮತಿಯನ್ನು ಕೊಡುವಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರು ಮರ್ಯಾದೆ ಹೋಗೋದು ಕೂಡ ಕರ್ನಾಟಕ ಸರ್ಕಾರದ್ದೇ. ಕರ್ನಾಟಕದಲ್ಲಿ ಇದೊಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಹೊರಗಡೆ ಹೋಗಿ ಬರೆದ್ರು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದ್ರು ಅಂತ ಹೇಳಿದ್ರೆ ಇಡೀ ನಮ್ಮೆಲ್ಲರ ಮರ್ಯಾದೆ ಹೋಗ್ತದೆ. ಆದ್ರಿಂದ ತಕ್ಷಣ ಎಚ್ಚೆತ್ತುಕೊಳ್ಳುವಂತ ಕೆಲಸನ ಸರ್ಕಾರ ಮಾಡಬೇಕು, ಹೋಮ್ ಮಿನಿಸ್ಟರ್ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು. ಎಸ್ 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 ಎಸ್, ಗಮನಿಸ್ತಾ ಇದ್ರಿ ಒಂದ್ ಕಡೆಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಇವೆ ಅಂತೇಳಿ. ಮಾಲಗತ್ತಿ ಸರ್, ನಿಮ್ಮನ್ನ ಮಾತಾಡಿಸ್ತೀನಿ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಅನ್ನ ತಗೊಂಡು ನಿಮ್ಮನ್ನ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆಯಲ್ಲಿ ಸಮಸ್ಯೆಗಳು ಪೊಲೀಸ್ ಇಲಾಖೆಯಲ್ಲೂ ಕೂಡ ಇವೆ. ಈ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ರಾತ್ರಿ ಪಾಳೆಯದಲ್ಲಿ ಹೋಟೆಲ್ ಓಪನ್ಗೆ ಪರ್ಮಿಷನ್ ಅನ್ನ ಕೊಡ್ತಾರಾ ಇಲ್ವಂತ ಪ್ರಶ್ನೆಗಳಿವೆ. ಮುಂದಿನ ಹಂತದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಬೆಳೀತಾ ಇರುವಂತ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ದಿನದ 24 ಗಂಟೆಯೂ ಕೂಡ ಓಪನ್ ಆಗಿ ಇರಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒತ್ತಾಯ. ರಾತ್ರಿ ಇಡೀ ಹೊಟ್ಟೆ ಹಸುವಿನಿಂದ ಬಳಲೋಕೆ ಆಗೋದಿಲ್ಲ, ಕೆಲವೊಂದಿಷ್ಟು ಹೋಟೆಲ್ಗಳನ್ನ ಓಪನ್ ಇಡಿ ದಿನ ಪೂರ್ತಿ ಎನ್ನುವಂಥದ್ದಾಗಿ ಆಗ್ರಹವನ್ನ ಜನರು ಮಾಡ್ತಾ ಇದ್ದಾರೆ, ಹೋಟೆಲ್ನ ಮಾಲೀಕರು ಕೂಡ ಮಾಡ್ತಾ ಇದ್ದಾರೆ. ಎಸ್, ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ವಿ. ಮಾಲಗತ್ತಿ ಸರ್, ಈಗ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ, ಅದು ಎದ್ದು ಕಾಣ್ತಾ ಇದೆ. ಈ ನಡುವಲ್ಲಿ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ, ಈಗ ಪೊಲೀಸ್ ಇಲಾಖೆ ಸಂಕಷ್ಟದಲ್ಲಿ ಸಿಲುಕೊಂಡಿದೆ ಅಂತ ಹೇಳಿದ್ರೆ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಬಿಟ್ಟಿದೆ, ಹೆಂಗಪ್ಪ ಈಗ ಮಾರ್ಗಸೂಚಿ ಪ್ರಕಟ ಮಾಡೋದು ಎನ್ನುವಂತ ನಿಟ್ಟಿನಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಸರ್? ಇಲ್ಲ, ಏನಾಗಿದೆ ಅಂದ್ರೆ ಈಗ ನಾವು ಕುಡಿಯೋರು ಈಗ ಅಪರಾಧಗಳಾಗಬೇಕಾದ್ರೆ ಕುಡಿಯೋದೇ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅಲ್ವಾ? ಕ್ರೈಮ್ಸ್ ಆಗಲಿ ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿ, ಯಾವುದೋ ಗಲಾಟೆ ಆಗಲಿ, ಯಾವ್ದು ಹೊಡೆದಾಟ ಆಗಲಿ,
ಎಲ್ಲ ಕುಡಿಯೋದ್ರಿಂದನೇ ಆಗುವುದು. ಈ ಕುಡಿಲಿಕ್ಕೆ ನಾವು 3 ಗಂಟೆವರೆಗೂ 1 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದ್ದೇವೆ. ಮತ್ತೆ ಅದು ಕಂಟ್ರೋಲ್ ಮಾಡುವಾಗ ಇದು ಪಾಪ ಹೋಟೆಲ್ ಗಿಟ್ಲ ಅವ್ರು ಬರೀ ತಿಂದು ಹೋಗೋರು ಅಷ್ಟೇ, ಅವ್ರು ಗಲಾಟೆ ಮಾಡೋ ಜನ ಅಲ್ಲ. ಅಲ್ಲಿ ಹೋಟೆಲಿಗೆ ಬರೋದು ಹೊಟ್ಟೆ ಹಸಿವೆ ಆದ್ಮೇಲೆ ತಿನ್ನಲಿಕ್ಕೆ ಬರೋರು. ಅಲ್ಲಿ ಇಲ್ಲಿ ಕುಡಿದು ಕುಡೋರ್ದು ಏನಿದೆ, ಕುಡಿದು ನಿಷೇಧಾಗಿ ಏನ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋದಲ್ಲ. ಸೊ ಅದನ್ನಕ್ಕೆ ನಾವು 1 ಗಂಟೆವರೆಗೂ ಪರ್ಮಿಷನ್ ಕೊಟ್ಟಾಗ ಇದು ಹೋಟ್ಲಿಗೆ ಕೊಡೋದೇನು ಪರ್ಮಿಷನ್ ಅದೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಸರ್ಕಾರಕ್ಕೆ ಆಗಲಿ ಪೊಲೀಸ್ಗೆ ಆಗಲಿ ಏನು ಸಮಸ್ಯೆ ಇಲ್ಲ. 1 ಗಂಟೆ ಮಾಡಿದ್ದೇವೆ ಭಾಳ, ಆದ್ರೆ ಹೋಟೆಲ್ ಇನ್ನೊಬ್ಬ 24 ಗಂಟೆ ಯಾರು ಹೋಟೆಲ್ ಓಪನ್ ಇಡೋದಲ್ಲ. ಎಲ್ಲಿ ಇಡಬಹುದು, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು ಅಥವಾ ನ್ಯಾಷನಲ್ ಹೈವೇದಲ್ಲಿ ಮಾತ್ರ ಇಡ್ತಾರೆ. ಉಳಿದ ಕಡೆ ಎಲ್ಲ ಕಡೆನು 24 ಗಂಟೆ ಇಡೋದಿಲ್ಲ. ಅಪ್ ಟು ಮ್ಯಾಕ್ಸಿಮಮ್ 2 ಗಂಟೆವರೆಗೂ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ. ಮತ್ತೆ ಅವ್ರು ಹೋಟೆಲ್ 4 ಗಂಟೆ ಮತ್ತೆ ಸ್ಟಾರ್ಟ್ ಮಾಡಬೇಕು, ಆಲ್ಟರ್ನೇಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಅವರು ನಡು ಗ್ಯಾಪ್ ಅರ ಬೇಕಲ್ಲ, ಅದಕ್ಕೆ ಅವರು 3 ಶಿಫ್ಟ್ ವರ್ಕರ್ಸ್ ಹುಡುಕ್ಬೇಕು. ವರ್ಕರ್ ಸಿಗೋದಕ್ಕೆ ಅಷ್ಟು ಕಷ್ಟ ಪಾಪ ಹೋಟೆಲ್ನವ್ರಿಗೆ. ಎಲ್ಲೇ ನಾರ್ತ್ ಇಂಡಿಯನ್ಸ್ ಬರ್ತಾರೆ, ನಾರ್ತ್ ಈಸ್ಟ್ನವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಬರೀ ಬಂಗ್ಲಾದೇಶದವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಅಷ್ಟೊಂದು ಅವಶ್ಯಕತೆ ಇದೆ ಹೋಟೆಲ್ದಲ್ಲಿ. ಇಲ್ಲೇನಿದೆ ಮೇನ್ ಅಂದರೆ ಬೆಂಗಳೂರು ಸಿಟಿಯಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಫ್ಲೋಟಿಂಗ್ ಅಂತಂದರೆ ರಾಜಧಾನಿ ಇರೋದ್ರಿಂದ, ಐ ಟಿ ಹಬ್ ಇರೋದ್ರಿಂದ, ಐ ಟಿ ವರ್ಕರ್ಸ್ ನಮ್ಮಲ್ಲಿ ಎಂಜಿನಿಯರ್ಸ್ನೇ 12 ಲಕ್ಷ ಇದ್ದಾರೆ. ಡೇ ಆ್ಯಂಡ್ ನೈಟ್ ಶಿಫ್ಟ್ ಅವ್ರದ್ದು, ಅವರು ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಹುಡುಗಿರಾಗಲಿ 12 ಲಕ್ಷ ಇದ್ದಾರೆ. ಆಮೇಲೆ ಮತ್ತೆ ಅದು ಐ ಟಿ ಕನೆಕ್ಟೆಡ್ ಸರ್ವಿಸ್ನವರು ಅವರು ಅವರು ಸುಮಾರು 8 ಲಕ್ಷ ಜನ ಇದ್ದಾರೆ. ಸೊ ಹೀಗಾಗಿ 20 ಲಕ್ಷ ಅವರೇ ಆಗ್ತಾರೆ. ಒಂದು ಒಂದು 10 ಲಕ್ಷ ಇದು ನಾನ್ ಆರ್ಗನೈಸ್ಡ್ ಹೊರಗಡೆ ಫ್ಲೋಟಿಂಗ್ ಆಗಿ ಬಂದಂತ ಕೂಲಿ ವರ್ಕರ್ಸು. ಅವರು ಬಸ್ ಸ್ಟ್ಯಾಂಡ್ನ ಕೂಲಿ ಮಾಡ್ತಿರ್ತಾರೆ ಅಥವಾ ಇದರಲ್ಲಿ ಕಟ್ಟಡದಲ್ಲಿ ಕೆಲಸ ಮಾಡ್ತಿರ್ತಾರೆ, ಎಮರ್ಜೆನ್ಸಿ ವರ್ಕ್ನಲ್ಲಿ ಮಾಡ್ತಿರ್ತಾರೆ. ಕೆಲವೊಂದು ಬಿಲ್ಡರ್ಸ್ ಅಂತೂ 24 ಗಂಟೆಗೆ ಅವ್ರು ವರ್ಕ್ ಮಾಡಿರ್ತಿರ್ತಾರೆ, ಯಾಕಂದ್ರೆ ಟೈಮ್ ಲಿಮಿಟ್ ಇರ್ತದೆ ಅವ್ರಿಗೆ, ಆ ಲಿಮಿಟೇಷನ್ದಲ್ಲಿ ಮುಗಿಸ್ಬೇಕಾಗಿರ್ತದೆ. ಸೊ ಅವ್ರಿಗೆಲ್ಲ ಅವ್ರದೇ ರಸ್ತೆ ಅವ್ರದೇ. ಈಗ ಕೆಲವೊಂದು ಸಮಸ್ಯೆಗಳು ಏನಾಗ್ತವೆ, ಬೆಂಗಳೂರು ಸಿಟಿಯಲ್ಲಿ ನಾವು ಡೇ ಟೈಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿ ಮಾತ್ರ ಕೆಲಸ ಮಾಡಬೇಕಾಗ್ತದೆ. ಡೇ ಟೈಮ್ ಹೆವಿ ಟ್ರಾಫಿಕ್ ಇರೋದ್ರಿಂದ, ಹೆವಿ ಜನ ಮೂವ್ಮೆಂಟ್ ಇರೋದ್ರಿಂದ ನಮಗೆ ವರ್ಕ್ ಮಾಡಲಿಕ್ಕೆ ಅದು ಇದು ಸಾಧ್ಯ ಆಗೋದಿಲ್ಲ. ನೈಟ್ ಆದರೆ ಪ್ರಶಾಂತ ವಾತಾವರಣ ಇರ್ತದೆ, ಟ್ರಾಫಿಕ್ ಕಡಿಮೆ ಇರ್ತದೆ, ನಾವು ರೋಡ್ ಬ್ಲಾಕ್ ಮಾಡಿದ್ರು ಯಾವುದು ಸಮಸ್ಯೆ ಇರೋದಿಲ್ಲ. ಇವನ್ ಡಾಂಬರ್ ಹಾಕೋದಾಗಲಿ, ಬೇರೆ ಯಾವುದೋ ವರ್ಕ್ ಮಾಡೋದಾಗಲಿ, ಕಟ್ಟಡ ಆಗಲಿ ರಿಮೂವ್ ಆಗಿ ಮಾಡೋದಾಗಲಿ, ಹಾಕೋದಾಗಲಿ, ತೆಗೆಯೋದಾಗಲಿ, ಏನೇ ಮಾಡಿದ್ರು ರಾತ್ರಿ ಮಾಡ್ತೇವೆ. ಸೊ ರಾತ್ರಿ ಪ್ರಶಾಂತವಾದ ಸ್ಥಳ, ಅದು ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ನಾವು ಅದನ್ನ ನೈಟನ್ನು ಆಯ್ಕೆ ಮಾಡ್ಕೋತೀವಿ. ಸೊ ಆ ಟೈಮ್ನಲ್ಲಿ ಫುಡ್ ಅವಶ್ಯಕತೆ ಇದೆ, ಅವಶ್ಯಕತೆ ಬೇಕು ಮನುಷ್ಯನಿಗೆ. ಎಲ್ಲರೂ ಹೇಳಿದಾಗೆ ಫುಡ್ ಇಟ್ ಈಸ್ ಎಸೆನ್ಷಿಯಲ್. ಅದು ಎಲ್ಲ ಕಡೆ ಅವೈಲೇಬಲ್ ಇದ್ರೆ ಭಾಳ ಸಂತೋಷ, ಭಾಳ ಜನರಿಗೆ ನೆಮ್ಮದಿಯಿಂದ ಏನು ಮಾಡ್ತಾರೆ, ಅದರಲ್ಲಿಂದ ಯಾವುದೇ ಅಫೆನ್ಸ್ ಆಗೋದಿಲ್ಲ. ಫುಡ್ ಹೋಟೆಲ್ಗಳಿಂದ ಯಾವುದೂ ಅಫೆನ್ಸ್ ಭಾಳ ಕಡಿಮೆ ನಾವು ನೋಡಿದ ಪ್ರಕಾರ. ಅಫೆನ್ಸ್ ಆಗೋದಲ್ಲ, ಬಾರು, ರೆಸ್ಟೋರೆಂಟು, ಪಬ್ಬು, ಕ್ಲಬ್ಬು, ಗಿಬ್ಬು ಇವೆಲ್ಲ ನಡೀತಾವೆ. ಇಂಥಲ್ಲೇ ಮಾತ್ರ ಇದು ಇರ್ತದೆ. ಕುಡಿಯೋರು ನಿಮ್ಮ ನಾವು ವೆಜಿಟೇರಿಯನ್ ಹೋಟ್ಲಿಗೆ ಹೋಗೋದಿಲ್ಲ, ನಾನ್ ವೆಜ್ ಹೋಟ್ಲಿಗೆ ಹೋಗ್ತಾರವರು. ಯೂಶ್ವಲಿ ಭಾಳ ಕಡಿಮೆ ನಾನ್ ವೆಜಿಟೇರಿಯನ್ ಬರೋರು. ಇನ್ನೊಂದು ಏನಿದೆ, ಈ ಹೋಟೆಲ್ದವರು ಸಹ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, ಮಿನಿಮಮ್ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಇದೆ, ಸೆಕ್ಯೂರಿಟಿ, ಈ ಬರೀ ಪೊಲೀಸರು ಮಾಡ್ಬೇಕಂತೇನಿಲ್ಲ, ಅವರು ಸೆಲ್ಫ್ ಇದು ತಗೊಳ್ಳಿ, ಸಿಸಿ ಕ್ಯಾಮ್ರಾ ಹಾಕ್ಲಿ ಹೋಟ್ಲ್ ಒಳಗಡೆ ಮುಂದ್ಗಡೆ. ಸೆಕ್ಯೂರಿಟಿ ದೊಡ್ಡ ದೊಡ್ಡ ಹೋಟ್ಲ್ ಇದ್ರೆ, ಸಣ್ಣ ಹೋಟ್ಲ್ ಸೆಕ್ಯೂರಿಟಿ ನೇಮಿಸೋದು ಕಷ್ಟ ಆಗ್ತದೆ ಚಿಕ್ಕ ಹೋಟೆಲ್ಗೆ. ದೊಡ್ಡ ಹೋಟ್ಲ್ ಇದ್ರೆ ಅವ್ರು ನೇಮಿಸ್ಕೊಳ್ಳಿ ಸೆಕ್ಯೂರಿಟಿ, ಡೇ ಆ್ಯಂಡ್ ನೈಟ್ ಸೆಕ್ಯೂರಿಟಿ ಮಾಡಿದ್ರೆ ಸ್ವಲ್ಪ ನಮಗೂ ಹೆಲ್ಪ್ ಮಾಡ್ದಂಗೆ ಆಗ್ತದೆ. ಈಗ ನಾವು ಪೊಲೀಸರು ಬರೀ ಪೊಲೀಸರೇ ಅಂತಲ್ಲ, ಇವನ್ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ಗೆ ತಗೋತೇವೆ ಡ್ಯೂಟಿಗೆ, ಹೋಮ್ ಗಾರ್ಡ್ಸ್ ತಗೋತೇವೆ. ಶಾರ್ಟೇಜ್ ಆಗಿದ್ದಕ್ಕೆ ಹೋಮ್ ಗಾರ್ಡ್ಸ್ ಸುಮಾರು ಒಂದು 3,000 ಜನ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರೆ ಬೆಂಗಳೂರು ಸಿಟಿಯಲ್ಲಿ. ಈಗ 3,000 ಜನ ಹೋಮ್ ಗಾರ್ಡ್ಸು, ವಾಲಂಟ್ರಿ ವರ್ಕರ್ಸ್ ಇದ್ದಾರೆ, ವಾಲಂಟ್ರಿ ಸ್ಪೆಷಲ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅವರು ಸದ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇದ್ದಾರೆ, ವಾಲಂಟ್ರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಈಗ ಇತ್ತಿತ್ತಲಾಗಿ ಅಪಾಯಿಂಟ್ಮೆಂಟು ಮಾಡಿದೆ, ಸುಮಾರು ಮೊನ್ನೆ ಒಂದು 3,000 ಕಾನ್ಸ್ಟೇಬಲ್ ಸೆಲೆಕ್ಟ್ ಮಾಡಿದ್ದಾರೆ, ಸೆಲೆಕ್ಷನ್ ಆಗಿದೆ. ಅವರು ಟ್ರೈನಿಂಗ್ ಇನ್ನಿಂಗ್ ಆಗಿ ಹೊರಬೇಕಾದ್ರೆ 1 ವರ್ಷ ಬೇಕಾಗ್ತದೆ. ಸೊ ಅದು ಟೈಮ್ ನೋಡ್ಕೊಂಡು ಎಲ್ಲರೂ ನೋಡ್ಕೊಂಡು ಅವ್ರು ಎಷ್ಟು ಮೆನ್ ಅವೈಲೇಬಿಲಿಟಿ ಇದೆ. ನನಗೆ ನನ್ನ ತಿಳಿದ ಮಟ್ಟಿಗೆ ಈ ನಾವು ಹೇಗೂ ರಾತ್ರಿ 1 ಗಂಟೆವರೆಗೂ ಕುಡುಕರಿಗೆ ಪರ್ಮಿಷನ್ ಕೊಟ್ಟಿವೆ. ಸೊ ಅದಕ್ಕಿಂತ ವರ್ಸ್ಟ್ ಏನಾಗುದಿಲ್ಲ ಹೋಟೆಲ್ಗೆ ಕೊಟ್ಟರೆ. ಹೋಟೆಲ್ನಿಂದ ಯಾವುದೂ ಸಮಸ್ಯೆಗಳಿಲ್ಲ, ಯಾವುದೇ ತೊಂದರೆ ಇಲ್ಲ. ಸೊ ಹೋಟೆಲ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ಹೋಟೆಲ್ಗೆ ಪರ್ಮಿಷನ್ ಕೊಡಬಹುದು. ಇದು ನನ್ನ ಪ್ರಾಕ್ಟಿಕಲ್ ಅನುಭವ ನಾನು ಹೇಳ್ತೇನೆ. ನಾನು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ, ಹಳ್ಳಿಗಳಲ್ಲಿ ಮಾಡಿದ್ದೇನೆ, ಇವನ್ ಬಿಜಾಪುರ್, ಬೆಳಗಾವಿ, ಹುಬ್ಳಿ, ಧಾರವಾಡ, ಗದಗ,
ಬಾಗಲಕೋಟ್ ಪ್ಲಸ್ ಮೈಸೂರು ಬೆಂಗಳೂರು. ಬೆಂಗಳೂರಲ್ಲಿ 10 ವರ್ಷ DCP ಆಗಿದ್ದಾನೆ, ಮೈಸೂರಲ್ಲಿ 4 ವರ್ಷ ಮಾಡಿದ್ದಾನೆ, ಆ ಕಡೆ 28 ವರ್ಷ ಮಾಡಿದ್ದಾನೆ. ಸೊ ಟೋಟಲ್ 40 ವರ್ಷ ಸರ್ವಿಸ್. ಯಾವ ಹೋಟೆಲ್ ಕಡೆಯಿಂದ ಯಾವ ಸಮಸ್ಯೆ ಆಗಿಲ್ಲ, ಎಲ್ಲಾ ಕಡೆ ನೋಡಿದ್ವಿ ನಾವು. ಹೋಟೆಲ್ ಜನ ಒಳ್ಳೆಯವರು ಇರ್ತಾರೆ, ಏ ಪಾಪ ಅನ್ನದಾತ್ರ ಅವರು ಊಟ ಹಾಕ್ತಾರೆ, ಊಟ ಹಾಕ್ತಾರೆ, ಬಡವರಿಗಾದ್ರೆ ಫ್ರೀನೂ ಕೆಲವೊಬ್ಬರು ಫ್ರೀನೂ ಕೊಡ್ತಾರೆ, ಕೈಂಡ್ ಹಾರ್ಟೆಡ್. ನೋಡ್ರಿ, ಹಿಂದೆ ದಾಸೋಹ ಅಂತ ಮಾಡ್ತಿದ್ರು ಶರಣರು, ಬಸವೇಶ್ವರ ಕಾಲಕ್ಕೆ, ಬಸವಣ್ಣನ ಕಾಲಕ್ಕೆ ಶರಣ ದಾಸೋಹ ಅಂದ್ರೆ ಹೊಟ್ಟೆ ಹಸಿದವನಿಗೆ ಅನ್ನ ಹಾಕೋದಂದ್ರೆ ಪವಿತ್ರ, ಅದರಂತ ಪವಿತ್ರವಾದಂತ ಕಾರ್ಯ ಬೇರೆ ಯಾವುದೂ ಇಲ್ಲ. ಹಸಿದವನಿಗೆ ಅನ್ನ ಹಾಕೋದು ಪಾಪ ಅಂತವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು, ಇಲ್ಲ ಅನ್ಬಾರ್ದು, ಪ್ರಶ್ನೆ ಇಲ್ಲ. ಏನೇ ತೊಂದರೆ ಆದ್ರೂ ವಿ ಶುಡ್ ಸಪೋರ್ಟ್ ದೆಮ್. ವೆಲ್ ಸರ್, ವೆಲ್ ವೆಲ್ ವೆಲ್. ಪಿ ಸಿ ರಾವ್ ಅವರೇ, ಈಗ ಕೊರೋನಾ ಬಂದಾಗಿನಿಂದ ಇಲ್ಲಿ ತನಕ ನೋಡ್ತಾ ಹೋಗೋದಾದ್ರೆ ಹೋಟೆಲ್ ಮಾಲೀಕರು ಸಿಕ್ಕಾಪಟ್ಟೆ ಸಂಕಷ್ಟಗಳನ್ನ ಎದುರಿಸಿದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಹೋಟೆಲ್ಗಳು ಓಪನ್ ಇರಲಿಲ್ಲ, ಅದಾದ್ಮೇಲೆ ಬೆಲೆ ಏರಿಕೆ ಬಿಸಿ ತಟ್ಟು, ಈಗ ಮೊನ್ನೆ ತಾನೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಕೂಡ ಏರಿಕೆ ಆಗಿದೆ. ಒಂದ್ ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹೊಡೆತಗಳ ಮೇಲೆ ಹೊಡೆತಗಳನ್ನ ತಿಂದಿದ್ದೀರಾ, ಈಗ ಇದೇ ವಿಚಾರವಾಗಿ ಈಗ ಮತ್ತೊಂದು ಹೊಡೆತವಾ ಹೇಗೆ ಇದು ಅಂತೇಳಿ? ಅಲ್ಲ, ಇದು ನಾವು ಎರಡು ವಿಚಾರದಲ್ಲಿ ನಾವು ಇದಕ್ಕೆ ಒತ್ತಡ ಹಾಕ್ತಾ ಇದ್ದೇವೆ. ಇದು ಜನಸಾಮಾನ್ಯರಿಗೂ ಒಳ್ಳೇದಾಗ್ತದೆ, ಉದ್ಯಮಿಗಳಿಗೂ ಒಳ್ಳೇದಾಗ್ತದೆ. ಯಾಕಂದ್ರೆ ಉದ್ಯಮಿಗಳಿಗೆ ಕೂಡ ನಾವು ಅದೇ ಒಂದು 2 ಅವರ್ ಪರ್ ಡೇ 2 ಅವರ್ ಎಕ್ಸ್ಟ್ರಾ ಬಿಸ್ನೆಸ್ ಮಾಡಿದ್ರೆ ಎಲ್ಲಿ ಕಡಿಮೆ ವ್ಯಾಪಾರ ಆಗ್ತಾ ಇದ್ದ ಅವರಿಗೆ ಒಂದು ವ್ಯಾಪಾರದ ಸಮತೋಲನ ಆಗ್ತದೆ. ಅದರ ಜೊತೆಗೆ ಗ್ರಾಹಕರಿಗೂ ಉತ್ತಮವಾದ ತಿಂಡಿ ತಿನಿಸು ರಾತ್ರಿ ತಡವಾಗಿ ಅಥವಾ ಬೆಳಗ್ಗೆ ಅಥವಾ ಬೇಗ ಸಿಗುವ ವ್ಯವಸ್ಥೆಗೆ ಇದು ನಾಂದಿ ಆಗ್ತದೆ ಅನ್ನುವ ಮೂಲ ಉದ್ದೇಶದಿಂದ ನಾವು 24/7 ಒತ್ತಡ ಆಗ್ತಾ ಇದ್ದೇವೆ. ಅದೇ ರೀತಿ ಉದ್ಯೋಗ ಕೂಡ ಹೆಚ್ಚಿಗೆ ಸೃಷ್ಟಿ ಆಗುವಂತ ಅವಕಾಶಗಳಿದೆ, ಬಹಳಷ್ಟು ಉದ್ಯೋಗ ಕೂಡ. ಕೆಲವೊಂದು ಹೋಟೆಲ್ಗಳಲ್ಲಿ 3 ಶಿಫ್ಟ್ಗೆ ಜನ ಹೆಚ್ಚಿಗೆ ಜನ ಸೇರಿಸಬೇಕಾಗ್ತದೆ, ಇಲ್ಲ ಪಾರ್ಟ್ ಟೈಮ್ ಉದ್ಯೋಗಿಗಳನ್ನಾದ್ರೂ ನೇಮಿಸುವಂತ ಅವಕಾಶಗಳಿರ್ತದೆ. ಇದಲ್ಲದೆ ವೀಕೆಂಡ್ಗಳಲ್ಲಿ ಬಹಳಷ್ಟು ಹೋಟೆಲ್ ಒಂದು 11 ಗಂಟೆ 12 ಗಂಟೆವರೆಗೂ ಸೀಟು ಸಿಗಲ್ಲ ಕೆಲವು ಹೋಟೆಲ್ಗಳಲ್ಲಿ. ವೀಕೆಂಡ್ಗಳಲ್ಲಿ ನೀವು ನೋಡಬಹುದು, ಶನಿವಾರ ಭಾನುವಾರದಂತ ವೀಕೆಂಡ್ಗಳಲ್ಲಿ ಆ ಸಂದರ್ಭದಲ್ಲಿ 1 ಅವರ್ ಅಥವಾ 2 ಅವರ್ ಎಕ್ಸ್ಟೆಂಡೆಡ್ ಓವರ್ ಇದ್ರೆ ಹೆಚ್ಚಿಗೆ ಹೋಟೆಲ್. ವೆಲ್ ವೆಲ್, ಪಿ ಸಿ ರಾವ್ ಅವರು 24/7 ಓಪನ್ ಇರುತ್ತೆ, ಎಲ್ಲಿ ರೈಲ್ವೆ ಸ್ಟೇಷನ್ ಇರ್ಬೋದು, ಕೆಲವು ಹೋಟೆಲ್, ಉಳಿದಂತ ಹೋಟೆಲ್ಗಳು ಎಕ್ಸ್ಟೆಂಡೆಡ್ ಅವರ್ಸ್ ವರ್ಕ್ ಮಾಡುವಂತ ಮೂಲ ಉದ್ದೇಶ ಆಗಿರ್ತದೆ. ಇದಕ್ಕೆ ತಕ್ಷಣ ಪೊಲೀಸ್ ಇಲಾಖೆಯವರು ನಮ್ಮ ಮನವಿಯನ್ನು ಸ್ಪಂದಿಸಬೇಕು ಅಂತ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಸರ್, ಎಸ್ ಎಸ್ ಎಸ್. ಉದೇಶ್ ಇಟ್ರೆ ಈಗ ಹೋಟೆಲ್ ಮಾಲೀಕರ ಮೇಲೂ ಏನೇನು ಹೇಳಿ. ಎಸ್ 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 ಸರ್, ಎಸ್. ಪಿ ಸಿ ರಾವ್ ಅವ್ರನ್ನ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಉದೇಶ್ ಇಟ್ರೆ, ಗಮನಿಸ್ತಾ ಇದ್ರಿ, ಹೋಟೆಲ್ ಮಾಲೀಕರ ಮೇಲೂ ಕೂಡ ಒಂದಷ್ಟು ಜವಾಬ್ದಾರಿಗಳಿದೆ. ಸರ್ಕಾರ ಈಗ ಏನು ಪರ್ಮಿಷನ್ ಕೊಟ್ಟಿದೆ, ಮುಂದಿನ ಹಂತದಲ್ಲಿ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಆದಂತ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಕೂಡ ಹೋಟೆಲ್ನ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಾಗಿದ್ರೆ ಒಂದು ಸೆಕ್ಯೂರಿಟಿ ಇಡೋದು, CCTV ಕ್ಯಾಮೆರಾಗಳನ್ನು ಹಾಕೋದು, ಒಂದಷ್ಟು ರೂಲ್ಸ್ಗಳನ್ನ ಇದ್ರೆ ನೀವು ಕೂಡ ಪೊಲೀಸ್ ಇಲಾಖೆಗೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಅದು ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಏನಾದರೂ ಸಮಸ್ಯೆ ಆದಲ್ಲಿ ಮುಂದಿನ ಹಂತದಲ್ಲಿ ಅವರಿಗೂ ಕೂಡ ನೀವು ಸಹಾಯ ಮಾಡಿದಂತಾಗತ್ತೆ. ಒಂದಷ್ಟು ಕಂಡೀಷನ್ಗಳಿಗೆ ನೀವು ಒಪ್ಪಬಹುದಾ ಹೇಗೆ? ಇಲ್ಲ, ಇದು ಖಂಡಿತ ನೋಡಿ, ಈಗಾಗಲೇ ಇದೆಲ್ಲ ಜಾರಿಯಲ್ಲಿ ಇದೆ ಆಲ್ರೆಡಿ. ನಮ್ಮ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಂತೂ ಸೆಕ್ಯೂರಿಟಿ, ಈಗ ನಮ್ಮ ಸೇಫ್ಟಿಗೆ ನಾವು ಆಕ್ಚುಲಿ ಇದನ್ನ ಸಹಕಾರ ಗವರ್ಮೆಂಟ್ಗೆ ಇರಲಿ ಅಥವಾ ಡಿಪಾರ್ಟ್ಮೆಂಟ್ಗೆ ಇರಲಿ, ಬಟ್ ನಮ್ಮ ಸೇಫ್ಟಿಗೆ ಇದು ಅಗತ್ಯನೇ. ನಾವು ಆಲ್ರೆಡಿ ಸೆಕ್ಯೂರಿಟಿಗಳನ್ನ ಹಾಕೊಂಡು, ಯಾಕಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಾಂದ್ರೆ ರೋಡ್ ಅಲ್ಲಿ ನಿಲ್ಸಿ ಹೋಗ್ತಾರೆ ಅಥವಾ ಎಲ್ಲೆಲ್ಲೋ ನಿಲ್ಲಿಸ್ತಾರೆ ಅನ್ನುವ ಈ ಕೆಲವು ಪ್ರಾಬ್ಲಮ್ಗೋಸ್ಕರ ನಾವೇ ಸೆಕ್ಯೂರಿಟಿಗಳನ್ನ ನೇಮಕ ಮಾಡಿದ್ದೇವೆ. ಆಮೇಲೆ ಅಲ್ಲಿ ಏನೋ ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ CCTVಗಳ ಅರೇಂಜ್ಮೆಂಟು ನಾವು ಮಾಡಿದ್ದೇವೆ. ಈ ತರ ಪ್ರತಿಯೊಂದು ಅರೇಂಜ್ಮೆಂಟು ಹೋಟ್ಲ್ಗರು ಮ್ಯಾಕ್ಸಿಮಮ್ ಮಾಡೇ ಮಾಡ್ತಾರೆ. ಮತ್ತೆ ತಾವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ನಾವು ಮಾಡೋಕ್ಕಾಗಲ್ಲ, ಮತ್ತೆ ಅಲ್ಲಿ ಆಲ್ರೆಡಿ CCTV ಕ್ಯಾಮೆರಾಗಳು ಇರುತ್ತೆ. ಹಾಗೆ ಒಂದಷ್ಟು ಹುಡುಗರು ವೇಟರ್ಗಳು ಅವರು ಇವರು ಎಲ್ಲ ಎಚ್ಚರವಾಗಿರ್ತಾರೆ, ಎಲ್ಲೂ ಏನೂ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಎಚ್ಚರಿಕೆಯಿಂದಾನೇ ವ್ಯಾಪಾರ ಮಾಡ್ತೇವೆ. ಯಾಕಂದ್ರೆ ಒಂದು ವ್ಯಾಪಾರದ ಒಂದು ಗಲಾಟೆ ಆಗ್ಬಿಟ್ರೆ. ಎಸ್, ಮತ್ತೊಮ್ಮೆ ಉದೇಶ್ ಇಟ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಅಂತೇಳಿ. ಮಧುಕರ್ ಶೆಟ್ರೆ, ಗಮನಿಸ್ತಾ ಇದ್ರಿ ನೀವು ಕೂಡ, ಹಾಗೇನೆ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ರೆ ಆ ಕಂಡೀಷನ್ಗಳಿಗೆ ನೀವು ಒಪ್ಪಬಹುದಾ ಅಂತೇಳಿ. ಎಸ್, ಮುಂದಿನ ಹಂತದಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ.
ರವಿಶೆಟ್ರೆ, ಈಗ ಕಂಡೀಷನ್ಗಳು ಸರ್ಕಾರದಿಂದ ಬಂದೇ ಬರುತ್ತೆ. ಈ ಪೊಲೀಸ್ ಇಲಾಖೆಯವರು ಕೂಡ ಕಂಡೀಷನ್ ಅನ್ನ ಹಾಕ್ತಾರೆ. ಸರ್ ಕೂಡ ಹೇಳ್ತಾ ಇದ್ರು, ಈಗ ಸೆಕ್ಯೂರಿಟಿ ಕೊಡೋದಾಗಿರ್ಬೋದು, ಸಿಸಿಟಿವಿಗಳನ್ನ ಹಾಕ್ಬೋದಾಗಿತ್ತು, ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ ಅವರಿಗೆ ಸಹಾಯ ಆಗುತ್ತೆ ಸರ್. ಕಂಡೀಷನ್ಗಳು ಎಲ್ಲದರಲ್ಲೂ ಎಷ್ಟು ಇರ್ತದೋ ಅಷ್ಟು ಒಳ್ಳೆ ರೀತಿಯಿಂದ ನಡೀತದೆ. ಎರಡನೇದಿಲ್ಲ, ಏನ್ ಕಂಡೀಷನ್ ಹಾಕ್ಲಿಕ್ಕೆ ಸಾಧ್ಯ? ಅಮ್ಮಮ್ಮ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಸಿಸಿಟಿವಿಯನ್ನು ಅಳವಡಿಸಿ ಸೆಕ್ಯೂರಿಟಿಯನ್ನು ಹಾಕಿ ಕ್ಲೀನ್ ಆಗಿ ಭದ್ರತೆಯನ್ನು ಇಟ್ಕೊಳ್ಳಿ, ಗಲಾಟೆ ಆಗದಿದ್ದಾಗೆ ನೋಡ್ಕೊಳ್ಳಿ ಇಷ್ಟೇ, ಮತ್ತಿನ್ನೇನು ಹಾಕ್ಲಿಕ್ಕೆ ಆಗಲ್ಲ. ನಮ್ಮ ಹೋಟ್ಲರ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಕೇಳಿ ಸರ್, ಅದು ಒಂಥರ ಹಾಸ್ಯಾಸ್ಪದವಾಗಿರ್ತದೆ. ನಮ್ಮ ಪರಿಸ್ಥಿತಿ ಯಾವ ರೀತಿ ಅಂದ್ರೆ, ಇವತ್ತು ನೀರು ಬಂದಿಲ್ಲ, ನಾಳೆ ಕರೆಂಟಿನ ಸಮಸ್ಯೆ, ನಾಡಿದ್ದು ಗ್ಯಾಸ್ ಬಂದಿಲ್ಲ, ಗ್ಯಾಸಿನ ರೇಟ್ ಆಗಿ ಮುಷ್ಕರ ಆಗಿ ಗ್ಯಾಸ್ ಬಂದಿಲ್ಲ, ಆಚೆ ನಾಡಿದ್ದು ಲೇಬರ್ ಬಂದಿಲ್ಲ, ಇವರೆಲ್ಲ ಬಂದು ಎಲ್ಲ ಸರಿ ಇದೆ ಅಂದ ದಿವಸ ಕಸ್ಟಮರ್ ಇಲ್ಲ. ಹೌದು, ಇದು ಹೋಟ್ಲರ ಪರಿಸ್ಥಿತಿ, ನಮಗೆ ಬಂದಿರೋ ಪರಿಸ್ಥಿತಿ ಇದು. ಆದರೆ ಈ ಪರಿಸ್ಥಿತಿಯನ್ನು ಇಷ್ಟು ಮೂಲ ಕಾರಣ, ಇಷ್ಟು ಒಳ್ಳೆಯ ಒಂದು ಜನಗಳಿಗೆ ಎಲ್ರಿಗೂ ಬೇಕಾದಂಥದ್ದು ಆಹಾರ, ಇದನ್ನ ಜಾರಿ ಮಾಡಲಿಕ್ಕೆ ನಾವು ಇಷ್ಟೆಲ್ಲ, ಈಗ ಹೋಟೆಲ್ ಸಂಘದವರು ನಮ್ಮ ರಾವ್ ಅವರಾಗಿರ್ಬೋದು ಅಥವಾ ನಮ್ಮ ಮಧುಕರ್ ಶೆಟ್ರ್ ಆಗಿರ್ಬೋದು ಅಥವಾ ನಮ್ಮ ಜೆ ಕೆ ಶೆಟ್ರ್ ಗೋಪಾಲ ಕೃಷ್ಣ ಶೆಟ್ರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸಮಾವೇಶವನ್ನು ಮಾಡಿ ಆ ಸಮಾವೇಶದಲ್ಲಿ ಮಂತ್ರಿಗಳನ್ನು ಇವರ ಪ್ರಜಾಪ್ರತಿನಿಧಿಗಳನ್ನ ಕರೆಸಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆಸ್ಬಿಟ್ಟು ಮನವಿಯನ್ನ ಕೊಡೋದು ಅವಾಗಿಂದನೂ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಸರ್ಕಾರಗಳಿಗೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮ್ಮಮ್ಮ ಅಂತ ಹೇಳಿದ್ರೆ ಏನ್ ಸಿಗುತ್ತೆ ಇವರಿಂದ? ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ, ನಮಗೇನ್ ಸಿಗುತ್ತೆ ಅನ್ನೋದು. ಇದ್ರಲ್ಲಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅನಧಿಕೃತವಾಗಿ ಯಾವ್ದ್ಯಾವ್ದು ನಡೀತದೋ ಅದರಲ್ಲಿ ಅವ್ರ ಜೇಬು ವೈಯಕ್ತಿಕ ಜೇಬು ತುಂಬುತ್ತದೆ. ನನ್ ಸ್ವಲ್ಪ ನಿಷ್ಠುರವಾದಿ ನೇರ ಹೇಳೋಣ, ಅವ್ರದ್ದು ವೈಯಕ್ತಿಕವಾಗಿ ಅವ್ರ ಜೇಬುಗಳನ್ನ ತುಂಬಿಸ್ಕೊಳ್ಳಿಕ್ಕೆ ಈ ಹೋಟೆಲ್ ಅಲ್ಲೆಲ್ಲ ಇಲ್ಲ. ನಮ್ಮ ಈಗ ಇವರೇ ಮಧುಕರ್ ಶೆಟ್ರ ಅಥವಾ ಉದಯ ಶೆಟ್ರ ಹತ್ರ ಹೋಗ್ಬಿಟ್ಟು ಅವ್ರ ಹೋಟೆಲ್ ಎದುರುಗಡೆ ಹೋಗ್ಬಿಟ್ಟು ನನಗೆ ಸ್ವಲ್ಪ ಏನಾದ್ರು ಕೊಡಪ್ಪ ಅಂತ ಹೇಳಿದ್ರೆ ಯಾಕೆ ಕೊಡಬೇಕು ನನಗೆ ಅಂತ ಟೇಬಲ್ ಕಟ್ಟಿ ಕೇಳ್ತಾರೆ. ಅದೇ ನೀವು ಅನಧಿಕೃತವಾಗಿ ಬೇರೆ ಯಾರಾದರೂ ನಡೆಸಿದ್ದೆ ಹೋದಾದ್ರೆ ಬರೀ ಅವ್ರ ಕಾರ್ ಹೋದ್ರೆ ಸಾಕು, ಒಳಗಡೆಯಿಂದ ಹೊರಗಡೆ ಬಂದು ಒಂದು ಸೂಟ್ಕೇಸ್ ಕೇಸ್ ಬಂದು ಕೂತ್ಕೊಳ್ತದೆ ಇಷ್ಟೇ. ಅಂದ್ರೆ ಇಚ್ಛಾಶಕ್ತಿಯ ಕೊರತೆ ಇದೆ. ಸರ್ಕಾರ ಉದ್ದಾರ ಆಗ್ಲಿ, ತೆರಿಗೆ ಬರಲಿ, ಅದರಿಂದ ನಾವು ಸರ್ಕಾರವನ್ನ ನಡೆಸೋಣ, ಅಭಿವೃದ್ಧಿ ಪಡಿಸೋಣ ಅನ್ನೋದಿಲ್ಲ. ಅದು ಒಳಗಡೆಯಿಂದ ಈ ಅಡಿಗಡೆಯಿಂದ ಬರುತ್ತಲ್ಲ, ಅದು ಬರಲಿ, ನಮ್ಮ ಕುಟುಂಬವನ್ನು ಅಭಿವೃದ್ಧಿ ಪಡಿಸೋಣ, ನನ್ನ ಮಗನ್ನ ಇನ್ನೊಂದು ಎಲೆಕ್ಷನ್ ನಲ್ಲಿ ಮಂತ್ರಿ ಮಾಡೋಣ, ಇನ್ನೊಂದರಲ್ಲಿ MP ಮಾಡೋಣ, MLA ಮಾಡೋಣ ಅನ್ನೋದು. ಈ ಮೈಂಡೆಡ್ ರಾಜಕಾರಣಿಗಳು ಹೆಚ್ಚಿರೋದ್ರಿಂದ, ಈ ಮೈಂಡೆಡ್ ರಾಜಕಾರಣಿಗಳು ಹೆಚ್ಚಿರೋದ್ರಿಂದ ನಮ್ಮ ಹೋಟೆಲ್ ಅವ್ರಿಗೆ ಮಾತ್ರ ಅಲ್ಲ, ಇದು ಎಲ್ಲಾ ರೀತಿಯಲ್ಲೂ ಸಮಸ್ಯೆನೆ. ನೀವು ನೀಟಾಗಿ ನಡೆಯುವಂತ ಏನು ಒಂದು ನಂಬರ್ ಬಿಸ್ನೆಸ್, ದೋ ನಂಬರ್ ಅಲ್ಲ, ಸ್ವಚ್ಛ ಶುದ್ಧವಾದ ಈ ಬಿಸ್ನೆಸ್ ಗಳು ಏನಿದಾವೋ ಇವಷ್ಟಕ್ಕೂ ಕೂಡ ಕಂಟಕ ಆಗಿದೆ. ನೀವು ಅದೇ ಅನಧಿಕೃತವಾಗಿ ನಡೆಯೋದು, ಅಕ್ರಮವಾಗಿ ನಡೆಯುವಂಥದ್ದು, ಕೆಟ್ಟ ಬಿಸ್ನೆಸ್ ಗಳು, ಗಾಂಜಾಗಳು, ರಾತ್ರಿ ಹಗಲೆಲ್ಲ ಎಲ್ಲಿ ನೋಡಿದ್ರು ಗಾಂಜಾಗಳು ಸಿಗುತ್ತೆ. ಅದೆಲ್ಲ ಯಾಕೆ ಅಂದ್ರೆ ಅದ್ರ ಹಿಂದೆ ಇರುವಂತ ಅವರ ಅಪ್ಪ, ಅದನ್ನ ನಡೆಸುವಂತ ಅಪ್ಪ ಯಾವುದೋ ಒಬ್ಬ ಭ್ರಷ್ಟ ರಾಜಕಾರಣಿ ಆಗಿರ್ತಾನೆ, ಯಾವುದೋ ಒಬ್ಬ ದೊಡ್ಡ ಭ್ರಷ್ಟ ರಾಜಕಾರಣಿ ಆಗಿರ್ತಾನೆ. ಆದ್ರಿಂದ ನಡೀತದೆ. ಇಲ್ಲಿ ನಮ್ದೇನಂದ್ರೆ ಈ ಹೋಟೆಲ್ ಅನ್ನೋದೇನಂದ್ರೆ ಬಹಳ ಕ್ಲೀನ್, ಅದರಲ್ಲೂ ನಮ್ಮ ಈ ಸಂಘ ಸಂಸ್ಥೆಗಳು ಬಂದಿರೋದ್ರಿಂದ, ಈ ಹೋಟೆಲ್ ಸಂಘ ಸಂಸ್ಥೆಗಳು ಬರೋದ್ರಿಂದ ಬಹಳ ನೀಟಾಗಿ ನಡೀತಾ ಇದೆ. ಇದು ಇದರಿಂದ ಅವರಿಗೇನು ಉಪಯೋಗ ಇಲ್ಲ. ಸರ್ಕಾರಕ್ಕಲ್ವಾ, ಸರ್ಕಾರ ಬಿಡಿ, ಸರ್ಕಾರ ಸಾಲ ಮಾಡಿದ್ರಾಯ್ತು, ಸರ್ಕಾರ ನಡೆಸ್ಲಿಕ್ಕೆ ಏನು ದುಡಿಮೆ ಬೇಕಾಗಿಲ್ಲ, ಸರ್ಕಾರ ಸಾಲ ಮಾಡುತ್ತೆ. ಸಾಲ ಕೊಡಲ್ವಾ ಸರ್, ಅಡ ಇಡ್ಲಿಕ್ಕೆ ಇನ್ನೂ ಬಹಳಷ್ಟು ಇದೆ ನಮ್ಮಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅಡ ಇಡ್ಲಿಕ್ಕೆ ಬಹಳಷ್ಟು ಪ್ರದೇಶಗಳಿದೆ, ಬಹಳಷ್ಟು ಉದ್ಯಮಗಳಿದೆ, ಬಹಳಷ್ಟು ಮಂಡಳಿಗಳಿದೆ ಇನ್ನು. ಅದಕ್ಕಾಗಿ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ನಿಲುವು ಬದಲಾಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಹೋಟೆಲರ್ ಆಗಿರ್ಬೋದು ಯಾರು ಒಗ್ಗಟ್ಟಿನಿಂದ ನಾವು ಇದನ್ನ ಒಂದು ಇದ್ರ ಹಿಂದೆ ಬಿದ್ದರೆ ಖಂಡಿತವಾಗಿಯೂ ಅದು ನಾವು ಈ ರೀತಿ ಸಾಫ್ಟ್ ಕಾರ್ನರ್ ಇದ್ರಾಗಲ್ಲ, ಸ್ವಲ್ಪ ಹಾರ್ಡ್ ಕಾರ್ನರ್ ಕೂಡ ಇಟ್ಕೋಬೇಕಾಗತ್ತೆ. ಅದೇ ಇವರ ರಾಜಕಾರಣಿಗಳಿಗೆ ಮತ ಕೇಳುವಾಗಲೋ ಇನ್ನೊಂದೇನೋ ಮಾಡುವಾಗ ಬರ್ತಾರೆ ನೋಡಿ, ಬಂದು ಬೆಗ್ ಮಾಡ್ತಾರೆ ನೋಡಿ, ಅಥವಾ ಸ್ವಲ್ಪ ಡೊನೇಷನ್ ಕೊಡಿ ಅಂತ ಬರ್ತಾರೆ ನೋಡಿ, ಅವಾಗ ಅವ್ರ ಮೇಲೆ ಚಾವಟಿ ಬೀಸುವಂತ ಕೆಲಸ ಮಾಡಿದ್ದೆ ಹೋದರೆ ಎಚ್ಚೆತ್ತುಕೊಳ್ತಾರೆ. ಇಲ್ಲಿ ಪೊಲೀಸ್ ಇಲಾಖೆಯನ್ನ ನನಗೆ ಗೊತ್ತಿದ್ದಾಗೆ ಪೊಲೀಸ್ ಇಲಾಖೆಯನ್ನ ಬರೀ ಕುರಿ ಮಾಡ್ತಾ ಇದ್ದಾರೆ ವಿನಃ ಇದ್ರ ಹಿಂದೆ ಇರೋದು ಸಂಪೂರ್ಣವಾಗಿ ರಾಜಕೀಯ ವ್ಯಕ್ತಿಗಳೇ. ಹೋಮ್ ಮಿನಿಸ್ಟ್ರಿ ಕೆಲಸ ಮಾಡಬೇಕಿತ್ತು, ಹೋಮ್ ಮಿನಿಸ್ಟರ್ ಅಂಡರ್ ಡಿಪಾರ್ಟ್ಮೆಂಟ್ ತಾನೇ ಅದು. ಈಗ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಇವ್ರನ್ನೇ ಕೇಳಬೇಕಲ್ಲ, ನಾನು ಪೊಲೀಸ್ ಕೆಲಸ ಮಾಡಿಲ್ಲ ಅಂದ್ರೆ ಹೋಮ್ ಮಿನಿಸ್ಟರ್ನೇ ಕೇಳಬೇಕಲ್ಲ, ಹೋಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಇವ್ರ ಮುಖ್ಯಮಂತ್ರಿಗಳನ್ನು ಕೇಳಬೇಕಲ್ಲ. ಇವ್ರ ಮೇಲಧಿಕಾರಿಗಳು ಇವ್ರು ಸರಿ ಇದ್ರೆ ಅವ್ರು ಸರಿ ಇರ್ತಾ ಇದ್ರು, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಇವ್ರು ಮಾಡಿಕೊಟ್ಟಿದ್ರೆ ನಮಗೆ ಹೋಟೆಲ್ಗೆ ಯಾವತ್ತೂ ಸಮಸ್ಯೆ ಆಗಾಕ್ಬಿಡ್ತಿರ್ಲಿಲ್ಲ. ಹೋಟೆಲ್ಲು, ಹೋಟೆಲ್ ಕಾರ್ಮಿಕರು, ನಾವು ಈ ಹಿಂದೆ ಕೂಡ ಕರೋನಾ ಸಂದರ್ಭದಲ್ಲಿ ಎಷ್ಟು ನೋವು ಅನುಭವಿಸಿದ್ದಾರೆ ಹೋಟೆಲರು ಅಂತ ಹೇಳಿದ್ರೆ, ಅವರಷ್ಟು ನೋವು ಅನುಭವಿಸಿದ್ದು ಬೇರೆ ಇದ್ದು ಉದ್ಯಮನೇ ಇಲ್ಲ. ಹೋಟೆಲ್ ಉದ್ಯಮ ನಾವೆಲ್ಲ ಸಾಕ್ಷಾತ್ ಒಂಥರ ಬೀದಿಲಿದ್ದಂಗಿದ್ವಿ ಆ ಟೈಮ್ನಲ್ಲಿ. ಕಾರ್ಮಿಕರೆಲ್ಲ ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದಾರೆ. ಆದ್ರೆ ಇವತ್ತು ಎಷ್ಟು ಮನವಿಗಳು,
ಎಷ್ಟು ಇದು ಅಂದ್ರೆ ಯಾಕೆ ನಮ್ಮ ಹೋಟೆಲ್ ಉದ್ಯಮದ ಕಡೆ ಹೋಟೆಲ್ ಕಾರ್ಮಿಕರ ಕಡೆ ಸರ್ಕಾರಗಳು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ನಿಲುವು ಬಹಳ ಮೃದುಧೂರಣೆಯಿಂದ ಕೂಡಿದೆ. ನಮ್ಮ ಹೋಟೆಲ್ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಒಂದು ಮನವಿ ಅಂತ ಕೇಳ್ತೀನಿ, ಸ್ವಲ್ಪ ಮಟ್ಟಿನ ಮೃದುಧೂರಣೆಯನ್ನು ನಾವು ಸ್ವಲ್ಪ ಸೈಡಿಗಿಟ್ಟು ನಾವು ಕೂಡ ನಮ್ಮ ಹಕ್ಕು ಒತ್ತಾಯಕ್ಕಾಗಿ ನಾವು ಏನಾದರೂ ಧ್ವನಿ ಎತ್ತಿದ್ದೆ ಹೋದಾದ್ರೆ ಇದೆಲ್ಲ ಬೇಗ ಬೇಗ ಆಗ್ತದೆ, ಪಟ ಪಟ ಆಗ್ತದೆ. ಏನು ಎಲ್ಲಿಗೂ ಯಾರನ್ನ ಕರಿಬೇಕಾಗಿದ್ದು ಇಲ್ಲ, ಅವ್ರಿಗೆ ಒಂದು ಸನ್ಮಾನ ಮಾಡಿ ಶಾಲ್ ಹಾಕಿ ಅವ್ರಿಗೆ ಬಕೆಟ್ ಇಡಬೇಕಾಗಿದ್ದು ಇಲ್ಲ, ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಹೋದಾದ್ರೆ ಖಂಡಿತ ಈ ಕೆಲಸ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ವೆಲ್ 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 ಮಾಲಗತಿ ಸರ್, ಈಗ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಆದ್ರೆ ಏನೆಲ್ಲ ಕಂಡೀಷನ್ಗಳನ್ನು ಹಾಕ್ಬೋದು ಸರ್? ಅದೇ ಹೇಳಿದ್ನಲ್ಲ, ಇದು ಮೊದಲಿಗೆ ಈಗಾಗಲೇ ಆಲ್ಮೋಸ್ಟ್ ಆಲ್ ಕಂಡೀಷನ್ ಅನ್ನು ಒಪ್ಪಿಕೊಂಡಿದ್ದಾರೆ, ಆಲ್ರೆಡಿ ಇಂಪ್ಲಿಮೆಂಟು ಆಗಿದಾವೆ ಎಲ್ಲ ಕಡೆ. ಓಕೆ, ಈ ಮೇನ್ ಇರ್ತದೆ ಏನಿರ್ತದೆ, ಸಿ ಸಿ ಕ್ಯಾಮ್ರಾ ಹಾಕ್ರಿ ಒಳಗೆ ಹೊರಗಡೆ, ಜನ ಎಂಟ್ರೆನ್ಸ್ ಆಗುವಲ್ಲಿ, ಜನ ಎಕ್ಸಿಟ್ ಆಗುವುದಲ್ಲಿ, ಇಂಟರ್ನಲ್ಲಿ ಏನಾದರೂ ಗಲ್ಲಿದ ಮೇಲೆ ಕೆಲವೊಂದು ಬಿಲ್ಕೊಳ್ಳಾರ್ದ ಗಲಾಟೆ ಗಲಾಟೆ ಸಣ್ಣ ಪುಟ್ಟ ಹಾತಿರ್ತಾರೆ, ಅಲ್ಲಿ ಒಂದು ಕ್ಯಾಮ್ರಾ ಹಾಕಿ. ಮತ್ತು ಆಮೇಲೆ ವರ್ಕರ್ಸ್ ಏನಿರ್ತದೆ, ವರ್ಕರ್ಸದ್ದು ವೆರಿಫೈ ಮಾಡ್ರಿ ಅಂತ. ಕೆಲವೊಬ್ರು ಕ್ರಿಮಿನಲ್ಸ್ ಬಂದು ಸೇರ್ಕೋತಾರೆ ಇದು ವರ್ಕರ್ ಅಂತ, ಅದಕ್ಕೆ ಹೋಟೆಲಿಗೆ ಬರ್ತಾರೆ, ಅವ್ರನ್ನ ಪೊಲೀಸ್ ವೆರಿಫಿಕೇಶನ್ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ವಿತೌಟ್ ಪೊಲೀಸ್ ವೆರಿಫಿಕೇಶನ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಕೆಲವೊಂದು ಸಣ್ಣ ಪುಟ್ಟ ಹೋಟೆಲ್ನಲ್ಲಿ ಮಾಡಲಿಕ್ಕಿಲ್ಲ, ದೊಡ್ಡ ದೊಡ್ಡ ಹೋಟೆಲ್ ಅಂತಲೂ ಮಾಡೇ ಮಾಡ್ತಾರೆ, ಕಂಪಲ್ಸರಿ ಅದನ್ನು ಪೊಲೀಸ್ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಮುಂದ್ಗಡೆ ಪಾರ್ಕಿಂಗು ಗೀರ್ಕಿಂಗು ಇರ್ತದೆ, ಒಬ್ಬ ವ್ಯವಸ್ಥೆ ಇದ್ದರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಕೆಲವೊಂದು ಬೇಸ್ಮೆಂಟ್ ಪಾರ್ಕಿಂಗ್ ಇರ್ತವೆ, ಅಲ್ಲಿ ಕೆಲವರು ನಮ್ಮಲ್ಲಿ ಬಾಡಿಗೆ ಆಸೆಯಿಂದ ಬೆಂಗಳೂರಲ್ಲಿ ನೋಡಿ ಎಲ್ಲ ಬೇಸ್ಮೆಂಟ್ ಪಾರ್ಕಿಂಗ್ ಎಲ್ಲ ತೆಗೆದು ಎಲ್ಲ ಅವು ಸದ ಅಂಗಡಿಗೆ ಕೊಟ್ಬಿಟ್ಟಿದ್ದಾರೆ. ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ಲ, ರಸ್ತೆ ಮೇಲೆ ಪಾರ್ಕಿಂಗ್ ಮಾಡಬೇಕು. ರಸ್ತೆ ಮೇಲೆ ಪಾರ್ಕಿಂಗ್ ಮಾಡೋದ್ರಿಂದ ಟ್ರಾಫಿಕ್ಗೆ ಪ್ರಾಬ್ಲಮ್, ಪೊಲೀಸರಿಗೆ ಪ್ರಾಬ್ಲಮ್, ಟ್ರಾಫಿಕ್ ಜಾಮ್ ಆಗ್ತದೆ, ಆ ರಿವರ್ಸ್ ತೊಗೊಳ್ದಾಗಲಿ ಬರೋದಾಗಲಿ ಟರ್ನ್ ಮಾಡ್ಕೊಳ್ಳೋದಾಗಲಿ ಭಾರಿ ಕಷ್ಟ ಆಗ್ತದೆ. ಹೆವಿ ಟ್ರಾಫಿಕ್ ಇರೋದ್ರಿಂದ ನೀವು ಬೆಂಗಳೂರಲ್ಲಿ ನೋಡ್ತೀರಿ, ನಾವು ಸರಳದ ದಾರಿಯಲ್ಲಿನೇ ಬರಲಿಕ್ಕೆ ಕಷ್ಟ ಆಗ್ತದೆ, ಇವನು ರಿವರ್ಸ್ ತೊಗೊಂಡು ಟರ್ನ್ ತೊಗೋಬೇಕಾದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಬಿಬಿಎಂಪಿ ಅಧಿಕಾರಿಗಳ ಧನ ಏನು ಒಂಥರ ವ್ಯಾಮೋಹ, ಧನ ವ್ಯಾಮೋಹವನ್ನು ಬಿಡಬೇಕಾಗ್ತದೆ. ಇಲ್ಲ ಅದು ಇಲ್ಲ, ಈಗ ನೋಡಿ ನಾನೊಂದು ಅಪ್ರಿಷಿಯೇಟ್ ಮಾಡ್ತೇನೆ, ಈಗ ಅಡ್ಮಿನಿಸ್ಟ್ರೇಷನ್ ಇದೆ, ಇದು ಕಾರ್ಪೊರೇಟರ್ ಮೇಲೆ ಹಾಕ್ತಿದ್ರು ಎಲ್ಲರು, ಕಾರ್ಪೊರೇಟರ್ ಇಂಟರ್ಫಿಯರ್ ಆತಾರೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಅದು ಮಾಡಿಸಿಕೊಡೋದಿಲ್ಲ ಇದು ಮಾಡಿಸಿಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ 3-4 ವರ್ಷ ಆಯ್ತು ಕಾರ್ಪೊರೇಟರ್ ಇಲ್ಲ, ಎಲ್ಲ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. ಆದ್ರೆ ಅಡ್ಮಿನಿಸ್ಟ್ರೇಟರ್ ಎಂಥವ್ರು ಆಗ್ಬೇಕು, ವಿಜಯ ಭಾಸ್ಕರ್ ಅಂತ ಒಬ್ರು ಇದ್ರು, ಅವ್ರು ಇದ್ದಾಗ ಇಷ್ಟೊಂದು ಇಂಪ್ಲಿಮೆಂಟ್ ಆತಿತ್ತು. ಭಾಳ ಸುಬ್ರಹ್ಮಣ್ಯ ಅಂತ ಒಬ್ರು, ಭಾಳ ಎಫಿಷಿಯಂಟ್ ಆಫೀಸರ್ಸ್ ಇದ್ದಾರೆ, ಆನೆಸ್ಟ್ ಆಗಿ ಹಾರ್ಡ್ ಡಿಸಿಷನ್ ತಗೊಳ್ಳಿದ್ದಾರೆ, ಅಂತ ಆಫೀಸರ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಅವು ಇಂಪ್ಲಿಮೆಂಟ್ ಆಗ್ತವೆ. ಇವು ಖಾಲಿ ಮಾಡಿಸೋದು ದೊಡ್ಡ ವಿಷಯ ಅಲ್ಲ. ಈಗ ಖಾಲಿ ಮಾಡಿಸ್ಲಿಕ್ಕಾದ್ರೆ ಆ ಪ್ರೆಷರ್ ಬರ್ತದೆ, ಈ ಪ್ರೆಷರ್ ಬರ್ತದೆ, ಭಾಳ ಆದರೆ ಜನಪ್ರತಿನಿಧಿಗಳು ಎಮ್ ಎಲ್ ಎ ಮಂತ್ರಿಗಳು ಅವರು ಇವ್ರಿಗೆ ಹೇಳಬಹುದು. ಬಟ್ ರ್ಯಾಂಡಮ್ ಆಗಿ ಎಲ್ಲ ಖಾಲಿ ಮಾಡಿಸೋದ್ರಿಂದ ಯಾರೇ ಪ್ರೆಷರ್ ಮಾಡ್ತಾರೆ, ಯಾರು ಮಾಡೋದಿಲ್ಲ. ಅದಕ್ಕೆ ಈ ಡಿ ಕೆ ಶಿವಕುಮಾರ್ ಅವರು ಇಂಟ್ರೆಸ್ಟ್ ಹೋಗ್ಬೇಕು, ಏನು ಬೇಸ್ಮೆಂಟ್ ಇದಾವೆ ಎಲ್ಲ ಖಾಲಿ ಮಾಡಿಸಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿ ಮೊದಲು ಅಂತ ಅನ್ಬೇಕು. ಬೇಸ್ಮೆಂಟ್ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಬಾಡಿಗೆ ಆಸೆಯಿಂದ ಪ್ರತಿಯೊಂದು ನೋಡ್ರಿ, ಮೇನ್ ರೋಡ್ ಆಗಲಿ, ಜಯನಗರ ಆಗಲಿ, ವಿಜಯನಗರ ಆಗಲಿ, ಬಸವೇಶ್ವರ ನಗರ, ಎಲ್ಲ ಮೇನ್ ಮೆಜೆಸ್ಟಿಕ್ ಎಲ್ಲ ಎಲ್ಲ ಬೇಸ್ಮೆಂಟ್ನಲ್ಲಿ ಅಂಗಡಿಗಳು ಬಾಡಿಗೆ ಆಸೆಗೆ. ಅವೆಲ್ಲ ಖಾಲಿ ಮಾಡಿದ್ರೆ ಯಾವ ಪಾರ್ಕಿಂಗ್ ಸಮಸ್ಯೆನೇ ಇಲ್ಲ. ಈ ಕಂಪ್ಲೀಟ್ ಕಂಪಲ್ಸರಿ ಮಾಡಿದ್ದಾರೆ. ಏನೋ ಹಳೆ ಬಿಲ್ಡಿಂಗ್ ಇದ್ರೆ ಓಕೆ, ಬೇಸ್ಮೆಂಟ್ ಇರುವುದಿಲ್ಲ. ಈ ಇತ್ತಿತ್ತಲಾಗಿ ಒಂದು 20 ವರ್ಷದಿಂದ ಬೇಸ್ಮೆಂಟ್ ಕಂಪಲ್ಸರಿ ಮಾಡಿದ್ದಾರೆ. 20 ವರ್ಷದಿಂದ ಸಾಕಷ್ಟು ಬಿಲ್ಡಿಂಗ್ಗಳಾಗಿದ್ದಾವೆ, ಸಾಕಷ್ಟು ಇದು ರೋಡ್ ಇದು ವೈಡನ್ ಆಗಿದೆ ಸಿಟಿ. ಸೊ ಅದು ಕಂಪಲ್ಸರಿ ಬೇಸ್ಮೆಂಟ್ ಮಾಡೇ ಮಾಡಿರ್ತಾರೆ ಕಮರ್ಷಿಯಲ್ ಇದು ಬಿಲ್ಡಿಂಗ್ನಲ್ಲಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗೋದಿಲ್ಲ. ನಾನು ಈಗ ಬರುವಾಗ ನಮ್ಮ ಡ್ರೈವರ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೇಳ್ತಾ ಇದ್ದ, ಸರ್ ನಮಗೆ ರಾತ್ರಿ ನಿದ್ದೆ ಬರ್ತಿರ್ತದೆ, ಹೊಟ್ಟೆ ಒಮ್ಮೆ ಇದು ಬಾಡಿಗೆ ಇದ್ದಾಗ ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ, ನಿದ್ದೆ ಬಂದಾಗ ಅಟ್ಲೀಸ್ಟ್ ಒಂದು ಕಪ್ ಚಹಾ ಸಿಗ್ಬೇಕು ಸರ್ ನಮಗೆ, ಒಂದೆರಡು ಬ್ರೆಡ್ ಬಿಸ್ಕೆಟ್ ಅಥವಾ ಒಂಚೂರು ಇಡ್ಲಿ ಪಡ್ಲಿ ಏನಾದರೂ ತಿಂದರೆ ಹೊಟ್ಟೆ ನಾವು ತಡ್ಕೊಂಡು. ನಾವು ಹೆವಿ ಊಟ ಅಂತೂ ಮಾಡೋದಿಲ್ಲ, ಹೆವಿ ಊಟ ಮಾಡಿದ್ರೆ ನಮಗೂ ನಿದ್ದೆ ಬರ್ತದೆ. ಸೊ ಲೈಟಾಗಿ ತಿನ್ಲಿಕ್ಕೆ ನಮಗೆ ಹೋಟೆಲ್ ಬೇಕು ಸರ್. ನಾವು ಅಲ್ಲಿ ಈಗ ಸುಮಾರು 400-400,000 ಟ್ಯಾಕ್ಸಿ ಇದಾವೆ, ಓಬರು ಆಮೇಲೆ ಓಲಾ ಎರಡು 3-3 ಅಂದ್ರೆ 600,000 ಟ್ಯಾಕ್ಸಿ ಆಗ್ತವೆ. 600,000 ಟ್ಯಾಕ್ಸಿ ಅವರು ಅವರು ಅದರಲ್ಲಿ ಒಂದು 400,000 ಅಂತೂ ಏರ್ಪೋರ್ಟ್ ಹುಡುಗೆ ಬಂದೇ ಹೋಗು ದಿನ ಹೋಗುದು ಬರೋದು ಮಾಡ್ತಾರೆ. ಸೊ ಅಲ್ಲಿ ಏನಾದರೂ ಟೀ ಕುಡಿಬೇಕಾದ್ರೆ ಅವ್ರು ಹೇಳ್ತಿದ್ದಾವ 200-300 ರೂಪಾಯಿ ನಾವು ಎಲ್ಲಿ ಕೊಡೋಣ ಸರ್ ಟೀ ಏರ್ಪೋರ್ಟ್ನಲ್ಲಿ. ಅದು ಆಮೇಲೆ ಒಂದು ತಿಂಡಿ
ತಿನ್ ಬೇಕಾದ್ರೆ 500 ರೂಪಾಯಿ 1000 ರೂಪಾಯಿ ಆತ ಸರ್. ಅಲ್ಲಿ ನಮಗೆ ತಿನ್ಲಿಕ್ಕೆ ಅಲ್ಲಿ ಅವೈಲೇಬಲ್ ಇರ್ತದೆ ಖರೆ, ನಮಗೆ ನೋಡಿ ನಾವು ಜೊಲ್ ಸೋರಿಸ್ಬೇಕು ಹೊರತಾಗಿ ತಿನ್ಲಿಕ್ಕೆ ಆಗೋದಲ್ಲ. ನಮಗೆ ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲರೂ ನಾವು ಇದ್ದು ಅಂದ್ರೆ ನಾವು ಮಾಡ್ಕೋತೇವೆ. ಇದು ನಮ್ಮದು ಸ್ವಲ್ಪ ಹೇಳಿ ಸರ್ ಅವ್ರಿಗೆ ಟಿವಿಯಲ್ಲಿ ಅಂತ ಪಾಪ ಟ್ಯಾಕ್ಸಿ ಡ್ರೈವರ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದ. ಈ ಸಮಸ್ಯೆ ಇದೆ, ಅವರು 24 ಗಂಟೆ ದುಡಿಯೋದ್ರಿಂದ ಟ್ಯಾಕ್ಸಿ ಡ್ರೈವರ್ ಆಗಲಿ ರಿಕ್ಷಾದವ್ರು ಆಗಲಿ ಮೋಟರ್ ಸೈಕಲ್ ರ್ಯಾಡಿ ರ್ಯಾಪಿಡ್ ಬಂದಿದ್ದಾವೆ ಅವ್ರಿಗೆ ಅಲ್ಲಿ ದುಡಿಯೋರಿಗೆ ಯಾವ ಹೋಮ್ ಸರ್ವಿಸ್ ಮಾಡ್ತಾರೆ, ಹೋಮ್ ಡೆಲಿವರಿ ಮಾಡೋರು ಇರ್ತಾರೆ, ಸ್ವಿಗ್ಗಿ ಆಗಲಿ ಯಾವುದೋ ಇನ್ನು ಜೊಮ್ಯಾಟೋ ಗಿಮ್ಯಾಟೋ ಅವ್ರಿಗೆ ಆ ಹುಡುಗರಿಗೆ ಬೇಸಿಕ್ ಆಗಿ ಡೇ ಟೈಮ್ ಓದ್ತಿರ್ತಾವ ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ ಅವರು ಅವರೇನು ಕೂಲಿ ಕಾರ್ಮಿಕರು ಅಲ್ಲ, ಕ್ಲಾಸ್ ಸ್ಟೂಡೆಂಟ್ ಕ್ಲಾಸಿಗೆ ಡೇ ಟೈಮ್ ಹೋಗಿ ರಾತ್ರಿ ಹೊತ್ತು ಹೊಟ್ಟೆಪಾಡಿಗಾಗಿ ಏನಾದರೂ ನಮಗೆ ಓದೋ ಖರ್ಚಿಗಾಗಿ ಫೀಸ್ ಗೀಸ್ ಕಟ್ಟಲಿಕ್ಕೆ ಉಳಿತಾಯ ಆಗ್ತದೆ ಅಂತ ತಂದೆ ತಾಯಿಗೆ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿರ್ತಾವೆ. ಅಂಥವ್ರಿಗೆ ಸರ್ಕಾರ ಅನುಕೂಲ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ, ಯಾವುದೇ ಲಾ ಆರ್ಡರ್ ಪ್ರಾಬ್ಲಮ್ ಆಗೋದಿಲ್ಲ, ಯಾವುದೇ ಕಳ್ಳತನ ವಗೈರೆ ಆಗೋದಿಲ್ಲ. ಎಲ್ಲಿ ಜನಜಂಗುಳಿ ಜಾಸ್ತಿ ಇರ್ತದೆ ಅಲ್ಲಿ ಜಗಳ ಆಗುದಿಲ್ಲ, ಹೊಡೆದಾಟ ಆಗುದಿಲ್ಲ, ಕಳತನ ಆಗುದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಪೊಲೀಸರು ಬರೇ ಮನ್ನಿಲ್ಲ ನಾವು ಹಾಕ್ಲಿಕ್ಕೆ ಆಗಲ್ಲ, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಬರೇ ನೆಪ ಹೇಳೋದಲ್ಲ. ನಾವಿರೋದು ಸರ್ವಿಸ್ ಕೊಡಕ್ಕೆ, ವಿ ಪೇಡ್ ಫಾರ್ ಇಟ್, ಇಟ್ ಈಸ್ ಅವರ್ ಬೌಂಡೆಡ್ ಡ್ಯೂಟಿ. ಪೊಲೀಸ್ದು ಬೌಂಡೆಡ್ ಡ್ಯೂಟಿ ನಾವು ಮಾಡಬೇಕಾಗ್ತದೆ, ಅದು ಮಾಡೇ ಮಾಡಬೇಕು. ಜನರಿಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಏನು ಸಮಸ್ಯೆನೇ ಇಲ್ಲ. ಸರ್ಕಾರ ಒಳ್ಳೆ ದೃಷ್ಟಿಯಿಂದ ಡಿಸಿಷನ್ ತಗೊಂಡಿದೆ. ಅದು ಯಾವುದೇ ಕಷ್ಟ ಇದ್ರೂ ಅದನ್ನ ನಾವು ಪರಿಹಾರವನ್ನು ಕಂಡುಹಿಡಿದು ಅದು ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಪೊಲೀಸರ ಮೇಲೆ ಇದೆ. ವೆಲ್ ಸರ್, ವೆಲ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಮಧುಕರ್ ಶೆಟ್ರೆ, ಕೊನೆಯದಾಗಿ ಈಗ ಕಮಿಷನರ್ ಅನ್ನ ಯಾವಾಗ ಭೇಟಿ ಆಗ್ತೀರಾ, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಈಗ ಬಹಳಷ್ಟು ಬೇಗ, ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿ ಆಗಿದೆ. ಮೂಲಭೂತವಾದಂತಹ ಸೌಕರ್ಯವನ್ನ ಸರ್ಕಾರವೇ ನಮಗೆ ನೀಡಬೇಕಾಗುತ್ತೆ, ಸಂಬಂಧಪಟ್ಟಂತ ಇಲಾಖೆಗಳು ನೀಡಬೇಕಾಗುತ್ತೆ. ನಾವು ಪೊಲೀಸ್ ಕಮಿಷನರ್ ಅವರ ಆದೇಶಕ್ಕೆ ಬಹುಶಃ ಅವರ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಅವರಿಗೂ ಕೂಡ ನಾವು ಮನವರಿಕೆಯನ್ನ ಮಾಡ್ತೀವಿ. ಏನಂತ ಹೇಳಿದ್ರೆ ಇದು ಲಾಭ ಆಗುವುದು ಬರೇ ಹೋಟೆಲಿಗರಿಗೆ ಮಾತ್ರವಲ್ಲ, ಇದರಿಂದ ಗ್ರಾಹಕರಿಗೆ ಲಾಭವಾಗುತ್ತೆ, ಹಾಗೆ ಮುಖ್ಯವಾಗಿ ಲಾಭ ಆಗುವಂತಹದ್ದು ನಮ್ಮ ರೈತರಿಗೆ. ಅವರು ಬೆಳೆದಂತಹ ತರಕಾರಿ ಇರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಮೀನು ಮಾಂಸ ಇರಬಹುದು, ಬಹುಶಃ ನಾವು 3 ಗಂಟೆ 4 ಗಂಟೆ ಹೋಟೆಲ್ ಓಪನ್ ಜಾಸ್ತಿ ಇಟ್ಟಾಗ ಅದರ ಕನ್ಸಂಪ್ಷನ್ ಜಾಸ್ತಿ ಆಗಿ ಅವರಿಗೂ ಕೂಡ ಬೇಡಿಕೆ ಜಾಸ್ತಿ ಆಗಿ ಅವರಿಗೂ ಕೂಡ ಅವರ ಪ್ರಾಡಕ್ಟ್ ಸೇಲ್ ಆಗ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಅದೆಷ್ಟೋ ಜನ ಉದ್ಯೋಗಿಗಳಿದ್ದಾರೆ, ಅವೆಲ್ಲೂ ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗುತ್ತೆ. ನಾವು ಕಮಿಷನರ್ ಅಲ್ಲಿ ಪುನಃ ಹೋಗಿ ಬೇಡಿಕೆಯನ್ನು ಇಡ್ತೀವಿ. ಅವ್ರು ಯಾವುದೇ ಮುನ್ಸೂಚನೆಯನ್ನ ನಮ್ಗೆ ಕೊಟ್ರೆ, ಮಾರ್ಗಸೂಚಿಯನ್ನ ನಮ್ಗೆ ಕೊಟ್ರೆ, ಈಗಾಗಲೇ ಕ್ಯಾಮ್ರದ ಬಗ್ಗೆ ಮಾತನಾಡಿದ್ರು, ಹೆಚ್ಚಿನ ಹೋಟೆಲ್ಗಳಿಗೆ ಈಗಾಗಲೇ ಕ್ಯಾಮ್ರಾವನ್ನ ಅಳವಡಿಸಲಾಗಿದೆ, ಹಾಗೆಯೇ ಪಾರ್ಕಿಂಗ್ ಬೇಕಾದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವ್ಯಾಪಾರ ಕೂಡ ಆಗುದಿಲ್ಲ. ಅದರ ಜೊತೆಗೆ ಬೇಕಾಗುವಂತ ಒಳಗಡೆ ಕ್ಯಾಮ್ರಾ ಇರ್ಬೋದು, ಹೊರಗಡೆ ಕ್ಯಾಮ್ರಾಗಳಿರ್ಬೋದು, ಸೆಕ್ಯೂರಿಟಿಗಳು ಇರ್ಬೋದು, ಈ ಎಲ್ಲ ನಮ್ಮ ಪ್ರಿಮೈಸಸ್ ಅಲ್ಲಿ ನಮ್ಮ ಆವರಣದಲ್ಲಿ ಏನು ಶೂರಿಟಿ ಬೇಕು, ಸೆಕ್ಯೂರಿಟಿ ಬೇಕು, ಅದರ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಪೊಲೀಸ್ ಅವರು ನಮ್ಮ ಸಹಕಾರದಿಂದ ಇದ್ರೆ ಸಾಕು, ನಮಗೆ ಆತ್ಮರಕ್ಷಣೆ ಕೊಡ್ಬೇಕು, ನಮ್ಮ ದೇಹ ರಕ್ಷಣೆ ಕೊಡ್ಬೇಕು ಅಂತ ನಾವು ಕೇಳ್ತಾ ಇಲ್ಲ. ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ, ಪರಿಸರವನ್ನ ಶಾಂತಿಯಾಗಿ ಇಟ್ಟುಕೊಳ್ಳಿಕ್ಕೆ ಖಂಡಿತವಾಗಿಯೂ ಕೂಡ ಈ ಸಮುದಾಯದ ಪ್ರತಿನಿಧಿಯಾಗಿ, ಈ ಸಮುದಾಯದ ಒಬ್ಬರು ಜನಸೇವಕರಾಗಿ ಎಲ್ಲಾ ಹೋಟೆಲ್ ಉದ್ಯಮಿಗಳಿಗೂ ಕೂಡ ನಮ್ಗೊಂದು ಕನ್ಸರ್ನ್ ಇರುತ್ತೆ. ಖಂಡಿತವಾಗಿಯೂ ಕೂಡ ಎಲ್ಲಿಯೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ವ್ಯವಹಾರವನ್ನ ಸ್ಮೂತ್ ಆಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಖಂಡಿತವಾಗಿ ನಾವು ಮಾಡ್ತೀವಿ. ಇದೇ ಪ್ರಾರ್ಥನೆಯನ್ನು ಕೂಡ ಸರ್ಕಾರಕ್ಕೆ ಇಟ್ಟಿದ್ದೀವಿ, ಆಲ್ರೆಡಿ ಸರ್ಕಾರ ಕೊಟ್ಟಿದ್ದಾರೆ. ಈಗ ಪೊಲೀಸ್ ಕಮಿಷನರ್ ಈಗಾಗಲೇ ಮಾಲ್ಗತ್ತಿ ಅವರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳ ಕಾಲ ನಮ್ಮ ಹೋಟೆಲ್ ಉದ್ಯಮದ ಬಗ್ಗೆ ಬಹಳ ಹತ್ತಿರದಿಂದ ಅವರು ಕಂಡವರು, ನಮ್ಗೆಲ್ಲ ದೊಡ್ಡ ಸ್ನೇಹಿತರು. ಹಾಗೆ ಮೈಸೂರಲ್ಲಿ ಇರ್ಬೋದು, ಬೆಂಗಳೂರು ನಗರದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಹೋಟೆಲ್ಗೆ ಬಂದ ಕೂಡ ಒಬ್ಬ ಕಾರ್ಮಿಕರ ಹೇಗಲ ಮೇಲೆ ಕೈ ಇಟ್ಟು ಹೇಗಿದೆಯಪ್ಪ, ಚೆನ್ನಾಗಿದ್ದೀಯಾ, ಒಳ್ಳೆ ಸರ್ವಿಸ್ ಮಾಡಿದ್ಯಾ ಅಂತ ಹೇಳಿ ಒಂದು ಥ್ಯಾಂಕ್ಸ್ ಅನ್ನು ಹೇಳಿ ಹೋಗುವಂತ ಮನೋಭಾವನೆ ಅವರಲ್ಲಿತ್ತು. ಹಾಗೆ ರವೀಶ್ ಶೆಟ್ಟಿ ಕೂಡ ಬಹಳ ಸೂಕ್ತವಾಗಿ ಸಂದರ್ಭದ ಬಗ್ಗೆ ಹೇಳಿದ್ರು. ಹಾಗೆಯೇ ತಮ್ಮ ಟಿವಿ ಅವರಿಗೂ ಕೂಡ ಈ ವಿಚಾರವನ್ನ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ನಾವು ಆದಷ್ಟು ಬೇಗ ಪೊಲೀಸ್ ಕಮಿಷನರ್ನ ಮೀಟ್ ಮಾಡ್ತೀವಿ, ಅದರ ಜೊತೆಗೆ ಇನ್ನೊಮ್ಮೆ ಗೃಹ ಮಂತ್ರಿಗಳನ್ನು ಕೂಡ ಮಾಡಿಬಿಟ್ಟು ಒಂದು ವಾರದ ಒಳಗೆ ಅಂದ್ರೆ ಒಳಗೆ ನಮಗೆ ಮಾರ್ಗಸೂಚಿ ಮಾಡಬೇಕು ಅಂತ ಹೇಳಿ ಅವ್ರನ್ನ ಖಂಡಿತವಾಗಿಯೂ ನಾವು ಕೇಳ್ಕೊಳ್ತೀವಿ. ಎಸ್ ಸರ್, ಎಸ್ ಎಸ್. ಉದಯ್ ಶೆಟ್ರೆ, ಕೊನೆಯದಾಗಿ ಏನ್ ಹೇಳ್ತೀರಾ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ?
ಕೊನೆಯದಾಗಿ ನೋಡಿ ಏನ್ ಹೇಳಬೇಕು ಅಂತ ನಾನು ನಾವು ಸರ್ಕಾರದಲ್ಲಿ ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ ನಾವೇ ಒಂದಷ್ಟು ಜನರಿಗೆ ಕೆಲಸ ಸೃಷ್ಟಿ ಮಾಡ್ಕೊಂಡು ಇವತ್ತು ಉದ್ಯೋಗದ ಅವಕಾಶವನ್ನು ಕೊಡ್ತಾ ಇದ್ದೇವೆ ಬೆಳಗಿನಿಂದ ರಾತ್ರಿ 1 ಗಂಟೆವರೆಗೂ ಕೆಲಸ ನಾವು ಕೊಡ್ತೀವಿ ಅಂದ್ರೆ 2 ಶಿಫ್ಟ್ 3 ಶಿಫ್ಟ್ ನಾವು ಬೆಳಗಿನವರೆಗೂ ಮಾಡಬೇಕಾಗುತ್ತೆ ಇದರಲ್ಲಿ ನಮಗೆ ಜನರ ಅಗತ್ಯ ಜಾಸ್ತಿ ಇರುತ್ತೆ ಹಾಗಿರುವಾಗ ಆದಷ್ಟು ಕೆಲಸ ಆಚೆಯಿಂದ ಬರುವವರಾಗಲಿ ಇಲ್ಲಿಂದ ಆಗಲಿ ಬಹಳಷ್ಟು ಜನ ನನ್ನ ನಾವು ಸಾಕ್ತಾ ಇದ್ದೇವೆ ಅಂತ ಹೇಳೋಕೆ ನಮಗೆ ಖುಷಿ ಆಗ್ತಾ ಇದೆ ಗೊತ್ತಾಯ್ತಲ್ಲ ಅಂತದ್ರಲ್ಲಿ ನೋಡಿ ಒಂದು ಹೋಟೆಲ್ ಅಲ್ಲಿ ಒಬ್ಬ ಕೆಲಸ ಮಾಡಬೇಕು ಸಂಬಳ ಮಾತ್ರ ಅಲ್ಲ ಅದರ ಹಿಂದೆ ನಮಗೆ ಬಹಳಷ್ಟು ಖರ್ಚಾಗಿತ್ತೆ ಹೆಂಗೆ ಅವರಿಗೆ ಇರಕ್ಕೆ ಸೌಕರ್ಯ ಬೆಳಗಿಂದ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಮಧ್ಯಾಹ್ನ ಊಟ ಸಾಯಂಕಾಲ ಆಮೇಲೆ ರಾತ್ರಿ ಊಟ ಇದಕ್ಕೆಲ್ಲ ಹಿಂದೆ ನಾವು ನೋಡೋದಿದ್ರೆ ಬಹಳಷ್ಟು ಖರ್ಚು ಇದೆ ನಮ್ಗೆ ಸೊ ಈ ವ್ಯವಸ್ಥೆಗಳನ್ನ ನಾವು ಒಬ್ಬ ಆಚೆಯಿಂದ ಬಂದವನು ಬೆಂಗಳೂರಲ್ಲಿ ನಿಂತು ಈ ಸಡನ್ ಆಗಿ ಎಲ್ಲೂ ಕೆಲಸ ಮಾಡ್ಕೊಂಡಿದ್ದವನು ಇದ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ನಾವು ಆ ಒಂದು ಕೆಲಸಗಳು ನಮ್ಮ ಸ್ವತಃ ಒಂದು ದುಡಿಮೆಯಿಂದ ನಾವು ನಮ್ಮ ಒಂದು ಇದರಿಂದ ಮಾಡ್ತಾ ಇದ್ದೇವೆ ಹಿಂಗಾಗಿ ಈ ಎಲ್ಲ ವಿಚಾರಗಳು ಗಣನೆ ತಗೊಂಡ್ಕೊಂಡು ನಮ್ಗೆ ಡಿಪಾರ್ಟ್ಮೆಂಟ್ ನವರಾಗ್ಲಿ ಸರ್ಕಾರ ಆಗ್ಲಿ ಸರ್ಕಾರ ಏನ್ ನೋಟಿಫಿಕೇಶನ್ ಹೊರಡಿಸಿದ ಡಿಪಾರ್ಟ್ಮೆಂಟ್ ಅವರು ಹಾಗೆ ಹೋಮ್ ಮಿನಿಸ್ಟರ್ ಅವರು ಅವರ ಸಹಕಾರ ಮುಖ್ಯ ಅವರು ಇಮಿಡಿಯೇಟ್ ಆಗಿ ಇದನ್ನು ಮಾಡಿಕೊಡ್ಬೇಕು ಹಾಗೆ ನಮ್ಗೆ ಇಲ್ಲಿ ಸೇರಿದವರು ಎಲ್ಲರಿಗೂ ನಮ್ಗೆ ಎಲ್ಲರಿಗೂ ನಾವು ಅವ್ರಿಗೆ ಎಲ್ಲ ಧನ್ಯವಾದಗಳನ್ನು ತಿಳಿಸಿದ್ರೆ ಆಗಿಲ್ಲ ಜಿ ಕನ್ನಡ ಇವತ್ತು ಈ ಒಂದು ವಿಚಾರ ಪ್ರತಿ ಒಂದು ಸರ ನೀವು ಹೋಟೆಲ್ ವಿಚಾರ ಅಂದಾಗ ಮುನ್ನುಗ್ಗಿ ನೀವು ಅದನ್ನ ಆ ವಿಚಾರಗಳನ್ನ ಎತ್ಕೋತೀರಾ ಬಹಳಷ್ಟು ನಿಮ್ಮಿಂದ ನಮ್ಗೆ ಸಹಕಾರ ಆಗಿದೆ ದಯವಿಟ್ಟು ಇಂತ ಕೆಲಸಗಳನ್ನು ಮುಂದುವರಿಸಿ ಹಾಗೂ ಸರ್ಕಾರಕ್ಕೆ ನಮ್ಮ ಪರವಾಗಿ ಒಂದು ಕೊಂಡಿಯಾಗಿ ನೀವು ಪ್ರತಿ ಒಂದು ನಮ್ಮ ಮನವಿ ಆಗ್ಲಿ ಇದನ್ನು ತಲುಪಿಸ್ತಾ ಇದ್ರ ನಿಮ್ಗೆ ಒಳ್ಳೇದಾಗ್ಲಿ ದೀಪಾವಳಿ ಹಾಗೂ ನಮ್ಮ ಕನ್ನಡದ ಒಂದು ಹಬ್ಬ ಏನಿದೆಯಾ ನಮ್ಮ ಪ್ರತಿ ವಿಚಾರ ಈಗ ನವೆಂಬರ್ ನೋಡಿ ನವೆಂಬರ್ ತಿಂಗಳಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಬಂದಿದೆ ಇದ್ರ ಕನ್ನಡ ರಾಜ್ಯೋತ್ಸವ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ ನಾವು ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಈ ಕೋರಿಕೆಯನ್ನು ಆದಷ್ಟು ಬೇಗ ಈಡೇರಿಸಿ ಅಂತ ನಾವು ಕೇಳ್ತಾ ಇದ್ದೇವೆ ಸರ್ ಎಸ್ 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 ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ ಓಪನ್ ಆದ್ರೆ ಏನಾಗುತ್ತೆ ಅಂತೇಳಿ ಹಾಗೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಉದಯ್ ಶೆಟ್ರು ಮಧುಕರ್ ಶೆಟ್ರು ಪಿ ಸಿ ರಾವ್ ಬಸವರಾಜ್ ಮಾಲಗತ್ತಿ ಸರ್ ಹಾಗೆ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಎಲ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 24 ಗಂಟೆ ಹೋಟೆಲ್ ಓಪನ್ ಇರಬೇಕು ಇದಕ್ಕೆ ಅನುಮತಿಯನ್ನ ಒಂದ್ ಕಡೆಯಲ್ಲಿ ಸರ್ಕಾರ ಕೊಟ್ಟಿದೆ ಸರ್ಕಾರ ಅನುಮತಿಯನ್ನು ಕೊಟ್ಟರೂ ಕೂಡ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ ಆದಷ್ಟು ಬೇಗ ಮಾರ್ಗಸೂಚಿ ಪ್ರಕಟ ಆದರೆ ಒಳ್ಳೆಯದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಹೋಟೆಲ್ ಮಾಲೀಕರು ಹೋಟೆಲ್ನ ಕಾರ್ಮಿಕರು ಎಲ್ಲರೂ ಕೂಡ ಇದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಾದು ನೋಡಬೇಕು ಪೊಲೀಸ್ ಇಲಾಖೆ ಯಾವಾಗ ಮಾರ್ಗಸೂಚಿಯನ್ನು ಪ್ರಕಟ ಮಾಡುತ್ತೆ ಅಂತೇಳಿ ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ